ಎಸ್ತೆರಳು ಅಧ್ಯಾಯ ಒಂದು ಪಾರಸಿಯ ರಾಜನಾದ ಅಹಶ್ವೇ ಪಟ್ಟದರಾಣಿಯದ ಪಟ್ಟದ ವಷ್ಟಿಯನ್ನು ತಳ್ಳಿಬಿಟ್ಟದ್ದು ಹಿಂದೂಸ್ತಾನ ಮೊದಲುಗೊಂಡು ಕೂಶಿನವರೆಗೂ ಇರುವ ನೂರಿಪ್ಪತ್ತೇಳು ಸಂಸ್ಥಾನಗಳನ್ನು ಆಳುತ್ತಿದ್ದ ಅಹಶ್ವೇರೋಶನ ಕಾಲದಲ್ಲಿ ನಡೆದ ಚರಿತ್ರೆ ಅಹ್ವೇ ತನ್ನ ಆಳಿಕೆಯ ಮೂರನೆಯ ವರುಷ ಶೂಷನ್ ಕೋಟೆಯಲ್ಲಿನ ತನ್ನ ರಾಜಸಿಂಹಾಸನವನ್ನೇರಿದಾಗ ಎಲ್ಲ ಸರದಾರರಿಗೋಸ್ಕರವೂ ಪರಿವಾರದವರಿಗೋಸ್ಕರವೂ ಔತಣ ಮಾಡಿಸಿದನು ಪಾರಸಿಯ ಮತ್ತು ಮೇದ್ಯ ಸೇನಾಧಿಪತಿಗಳು ಪ್ರಧಾನರು ಸಂಸ್ಥಾನಾಧಿಕಾರಿಗಳು ಅವನ ಸನ್ನಿಧಿಗೆ ಬಂದಿದ್ದರು ಅವನು ಅನೇಕ ದಿವಸ ಅಂದರೆ ನೂರೆಂಬತ್ತು ದಿವಸಗಳವರೆಗೂ ಅವರಿಗೆ ತನ್ನ ಘನವಾದ ರಾಜ್ಯದ ಐಶ್ವರ್ಯವನ್ನು ಮಹಾಮಹಿಮೆಯ ವೈಭವಗಳನ್ನು ತೋರಿಸಿದನು ಈ ದಿನಗಳಾದ ನಂತರ ಅರಸನು ಶೂಷನ್ ಕೋಟೆಯಲ್ಲಿದ್ದ ಎಲ್ಲಾ ಶ್ರೇಷ್ಠರಿಗೂ ಕನಿಷ್ಠರಿಗೂ ಅರಮನೆಯ ತೋಟದ ಬಯಲಿನಲ್ಲಿ ಏಳು ದಿನಗಳವರೆಗೂ ಔತಣ ಮಾಡಿಸಿದನು ಅಲ್ಲಿ ಬಿಳಿ ನೂಲಿನ ಬಟ್ಟೆಗಳು ನೀಲಿ ಬಟ್ಟೆಗಳು ಧೂಮ್ರ ವರ್ಣವುಳ್ಳ ನಾರಿನ ದಾರದಿಂದ ಸಂಗಮೀರ ಕಲ್ಲು ಕಂಬಗಳಲ್ಲಿನ ಬೆಳ್ಳಿಯ ಉಂಗುರಗಳಿಗೆ ಕಟ್ಟಲ್ಪಟ್ಟಿದ್ದವು ಜರತಾರೆಯ ಕಸೂತಿ ಹಾಕಿರುವ ಲೋಡುಗಳು ಕೆಂಪು ಬಿಳಿ ಹಳದಿ ಕಪ್ಪು ಬಣ್ಣಗಳುಳ್ಳ ಸಂಗಮೀರ ಕಲ್ಲುಗಳಿಂದ ರಚಿತವಾದ ನೆಲಗಟ್ಟಿನ ಮೇಲೆ ಇಡಲ್ಪಟ್ಟಿದ್ದವು ಪಾನಪಾತ್ರೆಗಳು ಬಂಗಾರದವುಗಳು ನಾನಾ ಆಕಾರದವುಗಳು ಆಗಿದ್ದವು ರಾಜದ್ರಾಕ್ಷಾರಸವು ಅರಸನ ಔದಾರ್ಯಕ್ಕೆ ತಕ್ಕಂತೆ ಧಾರಾಳವಾಗಿತ್ತು ಪಾನ ಮಾಡುವುದರಲ್ಲಿ ಯಾರಿಗೂ ಒತ್ತಾಯ ಮಾಡಬಾರದೆಂದು ಕ್ರಮವಿತ್ತು ಪ್ರತಿಯೊಬ್ಬನಿಗೆ ಅವನವನ ಇಷ್ಟದಂತೆ ಕೊಡಬೇಕೆಂದು ರಾಜನು ತನ್ನ ಎಲ್ಲಾ ಮನೆ ವಾರ್ತೆಯವರಿಗೆ ಆಜ್ಞಾಪಿಸಿದ್ದನು ವಷ್ಠಿ ರಾಣಿಯು ಅಹಾಶ್ವರೋಷ್ ರಾಜನ ಅರಮನೆಯಲ್ಲಿ ಸ್ತ್ರೀಯರಿಗೋಸ್ಕರ ಔತಣ ಮಾಡಿಸಿದಳು ಏಳನೆಯ ದಿನದಲ್ಲಿ ಅರಸನಾದ ಅಹಶ್ವೇರೋಷನು ದ್ರಾಕ್ಷರಸಪಾನ ಮಾಡಿ ಆನಂದ ಲಹರಿಯಲ್ಲಿದ್ದಾಗ ಬಹು ಸುಂದರಿಯಾದ ರಾಣಿಯ ಸೌಂದರ್ಯವನ್ನು ಜನರಿಗೂ ಸರದಾರರಿಗೂ ತೋರಿಸಬೇಕೆಂದು ತನ್ನ ಸಾನ್ನಿಧ್ಯ ಸೇವಕರಾದ ಮೆಹುಮಾನ್ ಬಿಜೇತ ಹರ್ಬೋನ ಬಿಗೇತ ಅಬಗೆತ ಜೇತರ್ ಕರ್ಕಸ್ ಎಂಬ ಏಳು ಮಂದಿ ಕಂಚುಗಿಗಳಿಗೆ ಒಷ್ಠಿರಾಣಿಯು ರಾಜಮುಕುಟವನ್ನು ಧರಿಸಿಕೊಂಡು ರಾಜ ಸನ್ನಿಧಿಗೆ ಬರಬೇಕೆಂಬುದಾಗಿ ಹೇಳಿರಿ ಎಂದು ಆಜ್ಞಾಪಿಸಿದನು ಕಂಚುಕಿಗಳು ತಿಳಿಸಿದ ರಾಜಾಜ್ಞೆಗೆ ವಷ್ಠಿರಾಣಿಯು ಬರುವುದಿಲ್ಲ ಎಂದು ಉತ್ತರ ಕೊಟ್ಟಳು ಇದರಿಂದ ಅರಸನು ಬಹು ಕೋಪಗೊಂಡು ರೌದ್ರಾವೇಶನಾದನು ವಿಧಿ ನ್ಯಾಯಗಳನ್ನು ಬಲ್ಲವರೆಲ್ಲರ ಮುಂದೆ ಅರಮನೆಯ ಸಂಗತಿಗಳನ್ನು ಇಡುವ ಪದ್ಧತಿ ಇತ್ತು ಅರಸನಾದ ಅಹಶ್ವೇ ರೋಷನ ಒಡ್ಡೋಲಗದಲ್ಲಿ ರಾಜಸಾನಿಧ್ಯ ಸೇವಕರು ರಾಜ್ಯಸಭಾ ಪ್ರಧಾನರೂ ಆಗಿದ್ದ ಕರ್ಷೆನಾ ಶೇತಾರ್ ಆದ್ಮಾತ ಥರ್ಷಿತ್ ಮೆರೆಸ್ ಮರ್ಸೆನಾ ಮೆಮುಖಾನ್ ಎಂಬ ಏಳು ಮಂದಿ ಪಾರಸಿಯ ಮತ್ತು ಮೇದ್ಯ ಪ್ರಭುಗಳಿದ್ದರು ಅವನು ಸಮಯೋಚಿತ ಜ್ಞಾನವುಳ್ಳವರಾದ ಇವರನ್ನು ಕಂಚುಕಿಗಳ ಮುಖಾಂತರ ತನಗುಂಟಾದ ರಾಜಾಜ್ಞೆಯನ್ನು ಕೈಕೊಳ್ಳದೆ ಹೋದ ರಾಣಿಗೆ ನಿಯಮದ ಪ್ರಕಾರ ಮಾಡತಕ್ಕದ್ದೇನು ಎಂದು ಕೇಳಲು ಮೇಮುಖಾನನು ಅರಸನ ಮತ್ತು ಸರದಾರರ ಮುಂದೆ ರಾಣಿಯ ಅಪರಾಧವು ಅರಸನೊಬ್ಬನಿಗೆ ವಿರುದ್ದವಾದದ್ದಲ್ಲ ಅರಸನದ ಅಹೈಶ್ವೇ ರೋಷನಿಗೆ ಸೇರಿರುವ ಎಲ್ಲ ಸಂಸ್ಥಾನಗಳ ಸರದಾರರಿಗೂ ಜನರಿಗೂ ವಿರುದ್ದವಾದದ್ದು ರಾಣಿಯ ನಡತೆಯೂ ಎಲ್ಲಾ ಸ್ತ್ರೀಯರಿಗೂ ಗೊತ್ತಾಗಿ ಅವರು ತಮ್ಮ ಗಂಡಂದಿರನ್ನು ತಿರಸ್ಕರಿಸುವುದಕ್ಕೆ ಕಾರಣವಾಗುವುದು ಅರಸನಾದ ಅಹ್ವೇರೋಷನು ವಷ್ಠಿರಾಣಿಗೆ ಬರಬೇಕೆಂದು ಹೇಳಿ ಕಳುಹಿಸಿದಾಗ ಆಕೆಯು ಹೋಗಲಿಲ್ಲವಲ್ಲ ಅನ್ನುವರು ರಾಣಿಯ ಮಾತನ್ನು ಕೇಳಿದ ಪಾರಸಿಯ ಮತ್ತು ಮೇದ್ಯ ಕುಲೀನ ಸ್ತ್ರೀಯರು ಈ ಹೊತ್ತೆ ಅದನ್ನು ಅರಸನ ಎಲ್ಲಾ ಸರದಾರರಿಗೂ ಹೇಳುವರು ಹೀಗೆ ಎಷ್ಟೋ ತಿರಸ್ಕಾರವೂ ಕೋಪವೂ ಉಂಟಾಗುವುದು ಅರಸನು ಸಮ್ಮತಿಸುವುದಾದರೆ ವಷ್ಟಿಯು ತಿರುಗಿ ಅಹೆಶ್ವೇ ರೋಷ್ ರಾಜನ ಸನ್ನಿಧಿಗೆ ಬದಲೇಬಾರದೆಂಬ ರಾಜಾಜ್ಞೆಯು ಪ್ರಕಟವಾಗಿ ಅದು ಎಂದಿಗೂ ರದ್ದಾಗದ ಹಾಗೆ ಫಾರಸಿಯ ಮತ್ತು ಮೇದ್ಯ ಶಾಸನಗಳಲ್ಲಿ ಲಿಖಿತವಾಗಲಿ ಅರಸನು ಆಕೆಯ ಪಟ್ಟವನ್ನು ಆಕೆಗಿಂತ ಉತ್ತಮಳಾದ ಇನ್ನೊಬ್ಬ ಆಕೆಗೆ ಕೊಡಲಿ ಈ ರಾಜ ನಿರ್ಣಯವು ಬಹು ವಿಸ್ತಾರವಾದ ಅವನ ರಾಜ್ಯದಲ್ಲೆಲ್ಲ ಗೊತ್ತಾದಾಗ ಶ್ರೇಷ್ಠರು ಕನಿಷ್ಠರೂ ಆದ ಎಲ್ಲಾ ಸ್ತ್ರೀಯರು ತಮ್ಮ ಗಂಡಂದಿರಿಗೆ ಮಾನ ಸಲ್ಲಿಸುವರು ಅಂದನು ಈ ಮಾತು ಅರಸನಿಗೂ ಅವನ ಸರದಾರರಿಗೂ ಒಳ್ಳೆಯದೆಂದು ಕಂಡದರಿಂದ ಅರಸನು ಮೆಮೂಕಾನನ ಮಾತಿನಂತೆಯೇ ಮಾಡಿದನು ಅವನು ಪ್ರತಿಯೊಂದು ಕುಟುಂಬದಲ್ಲಿ ಪುರುಷನೇ ಒಡೆಯನಾಗಿದ್ದು ಅವನ ಸ್ವಜನರ ಭಾಷೆಯೇ ಉಪಯೋಗವಾಗಬೇಕೆಂಬುದಾಗಿ ಎಲ್ಲಾ ರಾಜಸಂಸ್ಥಾನಗಳಲ್ಲಿ ಪತ್ರಗಳ ಮೂಲಕ ಪ್ರಕಟಿಸಿದನು ಈ ಪತ್ರಗಳು ಆಯಾ ಸಂಸ್ಥಾನಗಳ ಬರಹಗಳಲ್ಲಿಯೂ ಆಯಾ ಜನಾಂಗಗಳ ಭಾಷೆಗಳಲ್ಲಿಯೂ ಬರೆಯಲ್ಪಟ್ಟವು ಎಸ್ತೇರಳು ಅಧ್ಯಾಯ ಎರಡು ಯಹೂದ್ಯಳಾದ ಎಸ್ತಿರಳು ಪಟ್ಟದ ರಾಣಿಯಾದದ್ದು ಇದಾದ ನಂತರ ಅರಸನಾದ ಅಹೆರೋಷನು ಕೋಪವನ್ನು ಬಿಟ್ಟು ವಷ್ಟಿಯನ್ನು ಆಕೆ ಮಾಡಿದ್ದನ್ನು ಆಕೆಯ ವಿಷಯವಾದ ತೀರ್ಪನ್ನು ನೆನಪು ಮಾಡಿಕೊಳ್ಳುತ್ತಿರಲು ಅವನ ಸೇವೆ ಮಾಡುತ್ತಿರುವ ರಾಜಪರಿವಾರದವರು ಅವನಿಗೆ ಅರಸನಿಗೋಸ್ಕರ ಸುಂದರಿಯರಾದ ಕನ್ಯರನ್ನು ಹುಡುಕುವುದಕ್ಕೆ ಅಪ್ಪಣೆ ಮಾಡಬೇಕು ಅರಸನು ತನ್ನ ರಾಜ್ಯದ ಎಲ್ಲಾ ಸಂಸ್ಥಾನಗಳಿಗೆ ಕಾರಬಾರಿಗಳನ್ನು ಕಳುಹಿಸಬೇಕು ಅವರು ಸುಂದರಿಯರಾದ ಎಲ್ಲಾ ಕನ್ಯೆಯರನ್ನು ಶೂಷನ್ ಕೋಟೆಯ ಅಂತಃಪುರದಲ್ಲಿ ಕೂಡಿಸಿ ಅಂತಃಪುರ ಪಾಲಕನು ರಾಜಕಂಚಿಕೆಯೂ ಆದ ಹೇಗಿಯ ವಶಕ್ಕೆ ಕೊಡಲಿ ಅವನು ಅವರಿಗೆ ಕಾಂತಿಯನ್ನು ಹೆಚ್ಚಿಸುವ ಲೇಪನ ದ್ರವ್ಯಗಳನ್ನು ಹಂಚಲಿ ಮತ್ತು ಅರಸನಿಗೆ ಇಷ್ಟಲಾಗಿ ಕಾಣುವ ಕನ್ಯೆಯು ವಷ್ಟಿಗೆ ಬದಲಾಗಿ ರಾಣಿಯಾಗಲಿ ಎಂದು ಹೇಳಿದರು ಅರಸನು ಈ ಅಭಿಪ್ರಾಯಕ್ಕೆ ಸಮ್ಮತಿಸಿ ಅದರಂತೆಯೇ ಮಾಡಿದನು ಶೂಶನ್ ಕೋಟೆಯಲ್ಲಿ ಮೊರ್ದೆಕೈ ಎಂಬೊಬ್ಬ ಯಹೂದಿ ಮನುಷ್ಯನು ವಾಸಿಸುತ್ತಿದ್ದನು ಇವನು ಬೆನ್ಯಾಮೀನ್ ಕುಲದ ಕೀಶನ ಮರಿಮಗನು ಶಿಮ್ಗಿಯ ಮೊಮ್ಮಗನು ಯಾಯಿರನ ಮಗನೂ ಆಗಿದ್ದನು ಬಾಬೆಲಿನ ಅರಸನಾದ ನಿಬೂಕದೆಚ್ಚರನಿಂದ ಯಹೂದ ರಾಜನಾದ ಯುಹೊಯಾಕೀನೊಡನೆ ಸೆರೆಯುಯ್ಯಲ್ಪಟ್ಟವರಲ್ಲಿ ಇವನೊಬ್ಬನು ಇವನು ಎಸ್ತೇರಳೆಂಬ ಹೆಸರನ್ನು ಪಡೆದ ಹದೆಸ್ಸಾ ಎಂಬ ತನ್ನ ಚಿಕ್ಕಪ್ಪನ ಅನಾಥಳಾದ ಮಗಳನ್ನು ತಂದೆ ತಾಯಿಗಳು ಸತ್ತಂದಿನಿಂದ ಪುತ್ರಿಯನ್ನಾಗಿ ಸ್ವೀಕರಿಸಿ ಸಾಕುತ್ತಿದ್ದನು ಈಕೆಯೂ ರೂಪವತಿಯೂ ಲಾವಣ್ಯವತಿಯೂ ಆಗಿದ್ದಳು ಅರಸನ ನಿರ್ಣಯವೂ ಆಜ್ಞೆಯೂ ಪ್ರಕಟಿಸಲ್ಪಟ್ಟು ಕಾರಭಾರಿಗಳು ಅನೇಕಾನೇಕ ಖನ್ನೆಯರನ್ನು ಕೂಡಿಸಿ ಶೂಷನ್ ಕೋಟೆಯಲ್ಲಿ ಹೇಗೆಯ ವಶಕ್ಕೆ ಒಪ್ಪಿಸಿದಾಗ ಎಸ್ತೇರಳು ಅರಮನೆಗೆ ತರಲ್ಪಟ್ಟು ಅಂತಃಪುರ ಪಾಲಕನಾದ ಹೇಗೆಯ ಪರಾಂಬರಿಕೆಯಲ್ಲಿದ್ದಳು ಹೀಗೆಯೂ ಆಕೆಯನ್ನು ಮೆಚ್ಚಿ ತನ್ನ ದಯೆಗೆ ಪಾತ್ರಳಾದ ಆಕೆಗೋಸ್ಕರ ತಕ್ಕ ಲೇಪನ ದ್ರವ್ಯಗಳನ್ನು ಭೋಜನಾಂಶವನ್ನು ಆರಿಸಿದ ಏಳು ಮಂದಿ ಸೇವಕಿಯರನ್ನು ಅರಮನೆಯಿಂದ ಬೇಗನೆ ಏರ್ಪಡಿಸಿ ಆಕೆಯನ್ನು ಆಕೆಯ ಸೇವಕಿಯರನ್ನು ಅಂತಃಪುರದ ಉತ್ತಮ ಭಾಗದಲ್ಲಿರಿಸಿದನು ಎಸ್ತೇರಳು ತಾನು ಇಂಥ ಜನಾಂಗದವಳು ಇಂಥ ಕುಲದವಳು ಎಂಬುದನ್ನು ತೋರ್ಪಡಿಸಿಕೊಳ್ಳಲಿಲ್ಲ ಮೋರ್ದೆಯು ಹೀಗೆ ಅಪ್ಪಣೆ ಕೊಟ್ಟಿದ್ದನು ಅವನು ಆಕೆಯ ಈಗಿನ ಸ್ಥಿತಿಯನ್ನು ಮುಂದಿನ ಗತಿಯನ್ನು ವಿಚಾರಿಸುವುದಕ್ಕಾಗಿ ಪ್ರತಿದಿನವೂ ಅಂತಃಪುರದ ಪ್ರಾಕಾರದ ಮುಂದೆ ತಿರುಗಾಡುತ್ತಿದ್ದನು ಕನ್ಯೆಯರ ಲೇಪನ ಕಾಲವು ಪೂರೈಸುವುದಕ್ಕೆ ಗಂಧರಸ ಪ್ರಯೋಗದಲ್ಲಿ ಆರು ತಿಂಗಳು ಪರಿಮಳ ದ್ರವ್ಯ ಕಾಂತಿವರ್ಧಕ ದ್ರವ್ಯಗಳ ಪ್ರಯೋಗದಲ್ಲಿ ಆರು ತಿಂಗಳು ಅಂತೂ ಹನ್ನೆರಡು ತಿಂಗಳು ಕಳೆದವು ಈ ಕಾಲ ಮುಗಿದ ನಂತರ ರಾಜಸ್ತೀಯರ ವಿಷಯವಾದ ನಿಯಮದ ಮೇರೆಗೆ ತನ್ನನ್ನು ಸಿದ್ದಪಡಿಸಿಕೊಂಡ ಪ್ರತಿಯೊಬ್ಬ ಕನ್ಯೆಯೂ ಅರಸನಾದ ಅಹಶ್ವೇರೋಷನ ಬಳಿಗೆ ಹೋಗುವಳು ಅರಸನ ಬಳಿಗೆ ಹೋಗುವ ಸರತಿ ಯಾವ ಆಕೆಗೆ ಬರುವುದೋ ಆಕೆಯು ಅಂತಃಪುರದಿಂದ ಅರಮನೆಗೆ ತೆಗೆದುಕೊಂಡು ಹೋಗುವುದಕ್ಕೋಸ್ಕರ ಏನು ಕೇಳಿದರೂ ಕೊಡಲ್ಪಡುವುದು ಆಕೆಯು ಅಲ್ಲಿಗೆ ಸಾಯಂಕಾಲ ಹೋದವಳು ಮರುದಿನ ಬೆಳಿಗ್ಗೆ ಅರಸನ ಉಪಪತ್ನಿಗಳ ಪಾಲಕನಾದ ಶವಜ್ಗಜನೆಂಬ ರಾಜಕಂಚುಕಿಯ ವಶದಲ್ಲಿ ಎರಡನೆಯ ಅಂತಪುರಕ್ಕೆ ಬರುವಳು ಅರಸನು ಅವಳನ್ನು ಮೆಚ್ಚಿ ಹೆಸರು ಹೇಳಿ ಕರೆಸಿದರೆ ಹೊರತಾಗಿ ಒಬ್ಬಳು ಅರಸನ ಬಳಿಗೆ ತಿರುಗಿ ಹೋಗುವ ಹಾಗಿರಲಿಲ್ಲ ಅರಸನ ಬಳಿಗೆ ಹೋಗುವುದಕ್ಕೆ ಮೊರ್ದೆಕಯ್ಯ ದತ್ತಪುತ್ರಿಯೂ ಅವನ ಚಿಕ್ಕಪ್ಪನಾದ ಅಭಿಹೈಲನ ಮಗಳು ಆದ ಎಸ್ತೇರಳ ಸರತಿ ಬಂದಾಗ ಅಂತಃಪುರ ಪಾಲಕನದ ಹೇಗೆ ಎಂಬ ರಾಜಕಂಚುಕಿಯು ನೇಮಿಸಿದ್ದನ್ನೇ ಹೊರತು ಆಕೆ ಬೇರೇನೂ ಕೇಳಲಿಲ್ಲ ನೋಡುವವರೆಲ್ಲರೂ ಆಕೆಯನ್ನು ಮೆಚ್ಚುತ್ತಿದ್ದರು ಅರಸನಾದ ಅಹಶ್ವರೋಷನ ಬಳಿಗೆ ಅವನ ಆಳಿಕೆಯ ಏಳನೆಯ ವರ್ಷದ ಹತ್ತನೆಯ ತಿಂಗಳಾದ ಪುಷ್ಯ ಮಾಸದಲ್ಲಿ ಆಕೆಯನ್ನು ರಾಜಗೃಹಕ್ಕೆ ಕರೆತಂದರು ಅರಸನು ಎಲ್ಲಾ ಸ್ತ್ರೀಯರಲ್ಲಿ ಎಸ್ತೇರಳನ್ನು ಮೆಚ್ಚಿದನು ಎಲ್ಲಾ ಕನ್ನೆಯರಲ್ಲಿ ಆಕೆಯು ಅವನ ದಯೆಗೂ ಪ್ರೀತಿಗೂ ಪಾತ್ರಳಾದದರಿಂದ ಅವನು ರಾಜಮುಕುಟವನ್ನು ಆಕೆಯ ತಲೆಯ ಮೇಲಿಟ್ಟು ಆಕೆಯನ್ನು ಒಷ್ಟಿಗೆ ಬದಲಾಗಿ ರಾಣಿಯನ್ನಾಗಿ ಮಾಡಿಕೊಂಡು ತನ್ನ ಎಲ್ಲಾ ಸರದಾರರಿಗೂ ಪರಿವಾರದವರಿಗೂ ಎಸ್ತಿರಳ ಔತಣವೆಂದು ದೊಡ್ಡ ಔತಣವನ್ನು ಮಾಡಿಸಿ ಎಲ್ಲಾ ಸಂಸ್ಥಾನಗಳಲ್ಲಿಯೂ ಸೆರೆಯವರನ್ನು ಬಿಡಿಸಿ ರಾಜರಿಗೆ ತಕ್ಕಂತೆ ಉದಾರವಾಗಿ ದಾನ ಧರ್ಮಗಳನ್ನು ಮಾಡಿದನು ಮೋರ್ದೆಕಯ್ಯ ರಾಜಕಂಟಕರ ಒಳಸಂಚನ್ನು ಬಯಲುಪಡಿಸಿದ್ದು ಕನ್ನೆಯರು ಎರಡನೆಯ ಸಾರಿ ಕೂಡಿಸಲ್ಪಡುತ್ತಿರುವಾಗ ಮೋರ್ದೆಕಯ್ಯು ಅರಮನೆಯ ಹೆಬ್ಬಾಗಲಲ್ಲಿ ಕೂತುಕೊಂಡಿದ್ದನು ಎಸ್ತೀರಳಾದರೋ ಮೋರ್ದೆಕಯ್ಯ ಪರಾಂಬರಿಕೆಯಲ್ಲಿದ್ದ ದಿನಗಳಲ್ಲಿ ಹೇಗೋ ಹಾಗೆ ಈಗಲೂ ಅವನ ಆಜ್ಞೆಯನ್ನು ಅನುಸರಿಸುವವಳಾಗಿ ತಾನು ಇಂಥ ಕುಲದವಳು ಇಂಥ ಜನಾಂಗದವಳು ಎಂಬುದನ್ನು ತೋರ್ಪಡಿಸಲಿಲ್ಲ ಆ ದಿನಗಳಲ್ಲಿ ಮೋರ್ದಿಕೆಯು ಅರಮನೆಯ ಹೆಬ್ಬಾಗಲಿನಲ್ಲಿ ಕೂತುಕೊಂಡಿದ್ದಾಗ ಅರಮನೆಯ ದ್ವಾರಪಾಲಕರಾದ ಬಿಗೆತಾನ್ ತೆರೇಶ್ ಎಂಬ ಇಬ್ಬರು ರಾಜಕಂಚುಕಿಯರು ಕೋಪವುಳ್ಳವರಾಗಿ ಅರಸನದ ಅಹೆಶ್ವೇಯ ರೋಶನಿಗೆ ವಿರೋಧವಾಗಿ ಕೈ ಎತ್ತಬೇಕೆಂದು ಒಳಸಂಚು ಮಾಡಿದರು ಈ ಸಂಗತಿಯು ಮೋರ್ದಕೆಗೆ ಗೊತ್ತಾದಾಗ ಅವನು ಅದನ್ನು ಎಸ್ತೆರಾಣಿಗೆ ತಿಳಿಸಿದನು ಆಕೆಯು ಅವನ ಹೆಸರನ್ನು ಅರಸನಿಗೆ ಹೇಳಿ ಆ ಸಂಗತಿಯನ್ನು ತಿಳಿಸಿದಳು ಈ ವಿಷಯವು ವಿಚಾರಣೆಗೆ ಬಂದಾಗ ಅದು ನಿಜವೆಂದು ಸ್ಥಾಪನೆಯಾದದರಿಂದ ಆ ಇಬ್ಬರನ್ನು ಗಲ್ಲಿಗೆ ಹಾಕಿದರು ಆ ಸಂಗತಿಯು ರಾಜನ ದಿನಚರ್ಯ ಪುಸ್ತಕದಲ್ಲಿ ಬರೆಯಲ್ಪಟ್ಟಿತು ಎಸ್ತೇರಳು ಅಧ್ಯಾಯ ಮೂರು ಹಾಮಾನನು ಪ್ರಧಾನಮಂತ್ರಿಯಾಗಿ ಯಹೂದ್ಯರನ್ನು ಸಂಹರಿಸಬೇಕೆಂದು ರಾಜಾಜ್ಞೆಯನ್ನು ಪ್ರಕಟಿಸಿದ್ದು ಇದಾದ ನಂತರ ಅರಸನಾದ ಅಹೆಶ್ವೇ ಅಗಾಗನ ವಂಶದವನು ಹಮ್ಮೆದಾತನ ಮಗನೂ ಆದ ಹಾಮಾನನನ್ನು ಪದವಿಯಲ್ಲಿ ಹೆಚ್ಚಿಸಿ ಅವನಿಗೆ ದೊಡ್ಡ ಅಧಿಕಾರವನ್ನು ಕೊಟ್ಟು ತನ್ನ ಒಡ್ಡೋಲಗದ ಎಲ್ಲಾ ಸರದಾರರಲ್ಲಿ ಅವನಿಗೆ ಪ್ರಥಮಾಸನವನ್ನು ಅನುಗ್ರಹಿಸಿದ್ದನು ಅರಸನು ರಾಜನಿವೇಶನದಲ್ಲಿರುವ ರಾಜಸೇವಕರೆಲ್ಲರೂ ಹಾಮನನಿಗೆ ಸಾಕ್ಷಾಂಗ ನಮಸ್ಕಾರ ಮಾಡಬೇಕೆಂದು ಅಪ್ಪಣೆ ಮಾಡಿದ್ದರಿಂದ ಎಲ್ಲರೂ ಹಾಗೆ ಮಾಡುತ್ತಿದ್ದರು ಆದರೆ ಮೋರ್ದಿಕೆಯು ಅವನಿಗೆ ಸಾಕ್ಷಾಂಗ ನಮಸ್ಕಾರ ಮಾಡಲಿಲ್ಲ ರಾಜಗೃಹ ನಿವೇಶನದಲ್ಲಿದ್ದ ರಾಜಸೇವಕರು ನೀನು ರಾಜಾಜ್ಞೆಯನ್ನು ಮೀರುವುದೇಕೆ ಎಂದು ಹೇಳಿ ದಿನಂಪ್ರತಿ ಅವನನ್ನು ಎಚ್ಚರಿಸಿದರೂ ಅವನು ಮಣಿಯಲಿಲ್ಲ ಆದ್ದರಿಂದ ಅವರು ತಾನು ಯಹೂದ್ಯನೆನ್ನುವ ಮೋರ್ದಿಕೈಯ ಹೆಮ್ಮೆಯ ಹಠವು ಸಾಗುವುದೇನೋ ನೋಡೋಣ ಎಂದುಕೊಂಡು ಅದನ್ನು ಹಾಮಾನನಿಗೆ ತಿಳಿಸಿದರು ಮೋರ್ದಿಕಯ್ಯು ತನಗೆ ಸಾಕ್ಷಾಂಗ ನಮಸ್ಕಾರ ಮಾಡುವುದಿಲ್ಲವೆಂದು ಹಾಮಾನನು ನೋಡಿ ಬಹು ಕೋಪವುಳ್ಳವನಾದನು ಅವನು ಮೋರ್ದಿಕಯೊಬ್ಬನ ಮೇಲೆಯೇ ಕೈ ಎತ್ತುವುದು ಸಾಲದೆಂದೆನಿಸಿ ಇವನು ಯಹೂದ ಜನಾಂಗದವನೆಂದು ಕೇಳಿದ ಮೇಲೆ ಅಹ್ವೇರೋಶನ ರಾಜ್ಯದಲ್ಲಿದ್ದ ಮೋರ್ದಿಕೆಯ ಬಂಧುಗಳನ್ನು ಅಂದರೆ ಎಲ್ಲಾ ಯಹೂದ್ಯರನ್ನು ಸಂಹರಿಸಬೇಕೆಂದು ನಿರ್ಣಯಿಸಿಕೊಂಡನು ಅರಸನಾದ ಅಹಾಶ್ವರೋಶನ ಆಳಿಕೆಯ ಹನ್ನೆರಡನೆಯ ವರ್ಷದ ಮೊದಲನೆಯ ತಿಂಗಳಾದ ಚೈತ್ರ ಮಾಸದಲ್ಲಿ ಹಾಮಾನನ ಮುಂದೆ ಶುಭ ಮಾಸವೂ ಶುಭ ದಿವಸವೂ ಯಾವವೆಂದು ತಿಳಿದುಕೊಳ್ಳುವುದಕ್ಕೆ ಪೋರನ್ನು ಅಂದರೆ ಚೀಟನ್ನು ಹಾಕಲು ಚೀಟು ಹನ್ನೆರಡನೆಯ ತಿಂಗಳಾದ ಪಾಲ್ಗುನ ಮಾಸದ ಹದಿಮೂರನೆಯ ದಿನಕ್ಕೆ ಬಿತ್ತು ಹಾಮಾನನು ಅರಸನಾದ ಅಹೆಶ್ವಿ ರೋಶನಿಗೆ ನಿನ್ನ ರಾಜ್ಯದ ಎಲ್ಲಾ ಸಂಸ್ಥಾನಗಳಲ್ಲಿ ಒಂದು ಜನಾಂಗವಿರುತ್ತದೆ ಅದು ಇತರ ಜನಾಂಗಗಳವರ ಮಧ್ಯದಲ್ಲಿ ಹರಡಿದ್ದರೂ ಅವರಿಂದ ಪ್ರತ್ಯೇಕವಾಗಿಯೇ ಇರುತ್ತದೆ ಆ ಜನಾಂಗದವರ ನಿಯಮಗಳು ಇತರ ಎಲ್ಲಾ ಜನಾಂಗಗಳವರ ನಿಯಮಗಳಿಗೆ ಬೇರೆಯಾಗಿರುತ್ತವೆ ಅರಸನ ನಿಯಮಗಳನ್ನಂತೂ ಅವರು ಅನುಸರಿಸುವುದೇ ಇಲ್ಲ ಅರಸನು ಅವರನ್ನು ಸುಮ್ಮನೆ ಬಿಡುವುದು ಉಚಿತವಲ್ಲ ಅರಸನ ಚಿತ್ತ ಬಂದರೆ ಅವರನ್ನು ಸಂಹರಿಸಬೇಕು ಎಂಬ ರಾಯಸವು ಹೊರಡಲಿ ಹಾಗೆ ಮಾಡಿದರೆ ನಾನು ರಾಜಭಂಡಾರಗಳಿಗೆ ಸೇರಿಸುವುದಕ್ಕೋಸ್ಕರ ಹತ್ತು ಸಾವಿರ ತಲಾಂತು ಬೆಳ್ಳಿಯನ್ನು ತೂಕ ಮಾಡಿ ಉದ್ಯೋಗಸ್ಥರ ಕೈಗೆ ಒಪ್ಪಿಸುವೆನು ಎಂದು ಹೇಳಿದನು ಆಗ ಅರಸನು ತನ್ನ ಕೈಯಲ್ಲಿದ್ದ ಮುದ್ರೆಯುಂಗುರವನ್ನು ತೆಗೆದು ಅಗಾಗನ ವಂಶದವನು ಹೆಮ್ಮೆದಾತನ ಮಗನು ದ್ವೇಷಿಯೂ ಆದ ಹಾಮಾನನಿಗೆ ಒಪ್ಪಿಸಿ ಅವನಿಗೆ ಆ ಬೆಳ್ಳಿ ನಿನ್ನಲ್ಲೇ ಇರಲಿ ನೀನು ಆ ಜನರನ್ನು ಏನು ಬೇಕಾದರೂ ಮಾಡಬಹುದು ಎಂದು ಹೇಳಿದನು ಮೊದಲನೆಯ ತಿಂಗಳಿನ ಹದಿಮೂರನೆಯ ದಿನದಲ್ಲಿ ರಾಜಲೇಖಕರು ಕೂಡಿ ಬರಬೇಕು ಎಂದು ಅಪ್ಪಣೆಯಾಯಿತು ಅವರು ಹಾಮಾನನ ಆಜ್ಞಾನುಸಾರ ಉಪರಾಜರಿಗೂ ಆಯಾ ಸಂಸ್ಥಾನಗಳ ಅಧಿಕಾರಿಗಳಿಗೂ ಆಯಾ ಜನಾಂಗಗಳ ಅಧಿಪತಿಗಳಿಗೂ ಪತ್ರಗಳನ್ನು ಬರೆದರು ಆಯಾ ಸಂಸ್ಥಾನಗಳ ಬರಹದಲ್ಲಿಯೂ ಆಯಾ ಜನಾಂಗಗಳ ಭಾಷೆಯಲ್ಲಿಯೂ ಇದ್ದ ಆ ಪತ್ರಗಳು ಅರಸನಾದ ಅಹಶ್ವೇ ರೋಶನ ಹೆಸರಿನಲ್ಲೇ ಲಿಖಿತವಾಗಿದ್ದವು ಅವುಗಳಿಗೆ ರಾಜಮುದ್ರೆಯೂ ಇತ್ತು ಪತ್ರಗಳು ಅಂಚೆಯವರ ಮುಖಾಂತರ ಎಲ್ಲಾ ರಾಜಸಂಸ್ಥಾನಗಳಿಗೆ ಕಳುಹಿಸಲ್ಪಟ್ಟವು ಅವುಗಳಲ್ಲಿ ಒಂದೇ ದಿನದಲ್ಲಿ ಅಂದರೆ ಹನ್ನೆರಡನೆಯ ತಿಂಗಳಾದ ಪಾಲ್ಗುನ ಮಾಸದ ಹದಿಮೂರನೆಯ ದಿನದಲ್ಲಿ ಹುಡುಗರು ಮುದುಕರು ಹೆಂಗಸರು ಮಕ್ಕಳು ಎಂದು ನೋಡದೆ ಎಲ್ಲಾ ಯಹೂದ್ಯರನ್ನು ಕೊಲ್ಲಿರಿ ಸಂಹರಿಸಿರಿ ನಿರ್ನಾಮಗೊಳಿಸಿರಿ ಅವರ ಸ್ವತ್ತನ್ನು ಸೂರೆ ಮಾಡಿರಿ ಎಂದು ಎಲ್ಲರೂ ಆ ದಿನದಲ್ಲಿ ಸಿದ್ದರಾಗಿರುವ ಹಾಗೆ ಈ ಪತ್ರದ ಒಂದೊಂದು ಪ್ರತಿಯು ಪ್ರತಿಯೊಂದು ಸಂಸ್ಥಾನದಲ್ಲಿ ರಾಜವಿಧಿಯಂದು ಎಲ್ಲಾ ಜನರಲ್ಲಿಯೂ ಪ್ರಕಟಿಸಲ್ಪಡಬೇಕು ಎಂದು ಬರೆದಿತ್ತು ಈ ನಿರ್ಣಯವು ಶೂಷನ್ ಕೋಟೆಯಲ್ಲಿ ಪ್ರಕಟವಾದಾಗಲೇ ಅಂಚೆಯವರು ರಾಜಾಜ್ಞೆಯ ಮೇರೆಗೆ ಶೀಘ್ರವಾಗಿ ಹೊರಟರು ಅರಸನಾದರೂ ಹಾಮಮನೊಡನೆ ಸುರಾಪಾನ ಮಾಡುವುದಕ್ಕೆ ಕೂತುಕೊಂಡನು ಅತ್ತ ಶೂಷನ್ ಪಟ್ಟಣದಲ್ಲಿ ತಳಮಳ ಉಂಟಾಯಿತು ಎಸ್ತೇರಳು ಅಧ್ಯಾಯ ಅರಸನ ಹತ್ತಿರ ಹೋಗಿ ಯಹೂದ್ಯರಿಗೋಸ್ಕರ ಭಿನ್ನಹ ಮಾಡುವುದಕ್ಕೆ ಮೋರ್ಧಿಕೆಯು ಎಸ್ತೇರಳನ್ನು ಸಮ್ಮತಿಪಡಿಸಿದ್ದು ಮೋದಿಕೆಯು ನಡೆದದನ್ನೆಲ್ಲ ಕೇಳಿದಾಗ ಬಟ್ಟೆಗಳನ್ನು ಹೊರಕೊಂಡು ಗೋಣಿ ತಟ್ಟನ್ನು ಕಟ್ಟಿಕೊಂಡು ಬೂದಿಯನ್ನು ಹಾಕಿಕೊಂಡು ಪಟ್ಟಣದ ಮಧ್ಯದಲ್ಲಿ ಹೋಗುತ್ತಾ ದುಃಖಾತಿಶಯದಿಂದ ಗೋಳಾಡಿ ಅರಮನೆಯ ಹೆಬ್ಬಾಗಿಲಿನ ಮುಂದೆ ಬಂದನು ಗೋಣಿತಟ್ಟು ಕಟ್ಟಿಕೊಂಡವರು ಒಳಗೆ ಹೋಗಬಾರದೆಂದು ಅಪ್ಪಣೆಯಾಗಿತ್ತು ಯಾವ ಯಾವ ಸಂಸ್ಥಾನಗಳಲ್ಲಿ ಅರಸನ ಆಜ್ಞೆಯೂ ನಿರ್ಣಯವೂ ಪ್ರಕಟವಾದವೋ ಅಲ್ಲೆಲ್ಲ ಯಹೂದ್ಯರೊಳಗೆ ಮಹಾ ದುಃಖವು ಉಪವಾಸ ರೋಧನ ಪ್ರಲಾಪಗಳು ಉಂಟಾದವು ಅನೇಕರು ಗೋಣಿತಟ್ಟನ್ನು ಹಾಕಿ ಬೂದಿ ಹಾಕಿಕೊಂಡು ಅದರ ಮೇಲೆ ಕೂತರು ಎಸ್ತೇರಳ ಸೇವಕಿಯರು ಕಂಚುಕಿಗಳು ರಾಣಿಯಾದ ಆಕೆಯ ಬಳಿಗೆ ಬಂದು ಅದನ್ನು ತಿಳಿಸಿದಾಗ ಆಕೆಯು ಬಹಳವಾಗಿ ಕಳವಳಗೊಂಡು ಮೋರ್ದೆ ಕೈಗೆ ವಸ್ತಗಳನ್ನು ಕಳುಹಿಸಿ ಗೋಣಿತಟ್ಟನ್ನು ತೆಗೆದುಬಿಟ್ಟು ಬಿಟ್ಟು ಇವುಗಳನ್ನು ಧರಿಸಿಕೋ ಎಂದು ಹೇಳಿಸಿದಳು ಆದರೆ ಅವನು ಅವುಗಳನ್ನು ಸ್ವೀಕರಿಸಲಿಲ್ಲ ಆಗ ಆಕೆ ಅರಸನಿಂದ ತನ್ನ ಸೇವೆಗೋಸ್ಕರ ನೇಮಿಸಲ್ಪಟ್ಟಿದ್ದ ಹತಾಕನೆಂಬ ರಾಜಕಂಚುಕಿಯನ್ನು ಕರೆಸಿ ನೀನು ಮೋರ್ದಿಕೆಯ ಬಳಿಗೆ ಹೋಗಿ ಇದೇನು ಯಾಕೆ ಎಂದು ವಿಚಾರಿಸಿಕೊಂಡು ಬಾ ಎಂದು ಹೇಳಿ ಕಳುಹಿಸಿದಳು ಹತಾಕನು ಅರಮನೆಯ ಬಾಗಲಿನ ಮುಂದಿರುವ ಪಟ್ಟಣದ ಬೈಲಿಗೆ ಮೋರ್ದೆಕೆಯ ಹತ್ತಿರ ಹೋದಾಗ ಮೋರ್ದೆಕೆಯು ತನಗೆ ಸಂಭವಿಸಿದ್ದೆಲ್ಲವನ್ನೂ ಹಾಮಾನನು ಯಹೂದ್ಯರನ್ನು ನಾಶ ಮಾಡಲು ಅಪ್ಪಣೆ ಪಡೆಕೊಳ್ಳುವುದಕ್ಕಾಗಿ ರಾಜಭಂಡಾರಕ್ಕೆ ತೂಕ ಕೊಡುತ್ತೇನೆಂದು ವಾಗ್ದಾನ ಮಾಡಿದ ಸರಿಯಾದ ಹಣದ ಗಂಟು ಇಷ್ಟೆಂಬುದನ್ನು ಅವನಿಗೆ ತಿಳಿಸಿದ್ದಲ್ಲದೆ ತಮ್ಮನ್ನು ಸಂಹರಿಸುವುದಕ್ಕೋಸ್ಕರ ಶೂಷಣಿನಲ್ಲಿ ಪ್ರಕಟವಾದ ರಾಜಶಾಸನದ ಒಂದು ಪ್ರತಿಯನ್ನು ಕೊಟ್ಟು ಇದನ್ನು ಎಸ್ತೇರಳಿಗೆ ತೋರಿಸಿ ವಿವರಿಸು ಮತ್ತು ಆಕೆಯು ಅರಸನ ಬಳಿಗೆ ಹೋಗಿ ಅವನ ಕೃಪೆ ತೋರಿಸುವಂತೆ ಅವನ ಸನ್ನಿಧಿಯಲ್ಲಿ ತನ್ನ ಜನರಿಗೋಸ್ಕರ ಭಿನ್ನಹ ಮಾಡಲಿ ಎಂದು ಹೇಳಿ ಕಳುಹಿಸಿದನು ಹತಾಕನು ಹಿಂದಿರುಗಿ ಬಂದು ಎಸ್ತೇರಳಿಗೆ ಮೋರ್ದಕೆಯ ಮಾತುಗಳನ್ನು ತಿಳಿಸಲು ಎಸ್ತೇರಳು ಅವನನ್ನು ತಿರುಗಿ ಮೋರ್ದೆಕೆಯ ಹತ್ತಿರ ಕಳುಹಿಸಿ ಅರಸನು ಕರೆಸಿದ ಹೊರತು ಅವನ ಬಳಿಗೆ ಒಳಗನ ಪ್ರಾಕಾರಕ್ಕೆ ಹೋಗುವವರು ಮರಣದಂಡನೆಗೆ ಪಾತ್ರರಾಗುವರು ಎಂಬ ಒಂದೇ ನಿಯಮವು ಎಲ್ಲಾ ಸ್ತ್ರೀ ಪುರುಷರಿಗುಂಟು ಯಾರ ಕಡೆಗೆ ಅವನು ತನ್ನ ಸುವರ್ಣ ದಂಡವನ್ನು ಚಾಚುವನೋ ಅವರು ಮಾತ್ರ ಜೀವದಿಂದುಳಿಯುವರೆಂಬುದು ಅರಸನ ಎಲ್ಲಾ ಸೇವಕರಿಗೂ ಸಂಸ್ಥಾನಗಳ ಎಲ್ಲಾ ಜನರಿಗೂ ಗೊತ್ತುಂಟಲ್ಲ ನನಗಂತೂ ಮೂವತ್ತು ದಿನಗಳಿಂದ ಅರಸನ ಬಳಿಗೆ ಹೋಗುವುದಕ್ಕೆ ಆಮಂತ್ರಣವಾಗಲಿಲ್ಲ ಎಂದು ಹೇಳಿಸಿದಳು ಹತಾಕನು ಎಸ್ತೇರಳ ಮಾತುಗಳನ್ನು ಮೋರ್ಜಕೈಗೆ ತಿಳಿಸಿದಾಗ ಅವನು ತಿರುಗಿ ಎಸ್ತೇರಳಿಗೆ ಯಹೋದ್ಯರೆಲ್ಲ ನಾಶವಾದರೂ ನಾನೊಬ್ಬಳು ಅರಮನೆಯಲ್ಲಿರುವುದರಿಂದ ಉಳಿಯುವೆನು ಎಂದು ಭಾವಿಸಿಕೊಳ್ಳಬೇಡ ನೀನು ಈಗ ಸುಮ್ಮನಿದ್ದು ಬಿಟ್ಟರೆ ಬೇರೆ ಕಡೆಯಿಂದ ಯಹೂದ್ಯರಿಗೆ ಸಹಾಯವು ವಿಮೋಚನೆಯೂ ಉಂಟಾದಾವು ನೀನಾದರೂ ನಿನ್ನ ತಂದೆಯ ಮನೆಯವರೊಡನೆ ನಾಶವಾಗುವಿ ಇದಲ್ಲದೆ ನೀನು ಇಂತಹ ಸಂದರ್ಭಕ್ಕಾಗಿಯೇ ಪಟ್ಟಕ್ಕೆ ಬಂದಿರಬಹುದು ಯಾರು ಬಲ್ಲರು ಎಂದು ಹೇಳಿ ಕಳುಹಿಸಿದನು ಆಗ ಎಸ್ತೇರಳು ನೀನು ಹೋಗಿ ಶೂಷಣಿನಲ್ಲಿ ಸಿಕ್ಕುವ ಎಲ್ಲಾ ಯಹೂದ್ಯರನ್ನು ಕೂಡಿಸು ನೀವೆಲ್ಲರೂ ಮೂರು ದಿನ ಹಗಲಿರಳು ಅನ್ನಪಾನಗಳನ್ನು ಬಿಟ್ಟು ನನಗೋಸ್ಕರ ಉಪವಾಸ ಮಾಡಿರಿ ಅದರಂತೆ ನಾನು ನನ್ನ ಸೇವಕಿಯರೊಡನೆ ಉಪವಾಸದಿಂದಿರುವೆನು ಅನಂತರ ನಾನು ವಿಧಿಮೀರಿ ಅರಸನ ಬಳಿಗೆ ಹೋಗುವೆನು ಸತ್ತರೆ ಸಾಯುತ್ತೇನೆ ಎಂದು ಮೋರ್ದೆಕೈಗೆ ಮರಳಿ ಹೇಳಿಸಿದಳು ಮೋರ್ದೆಕೈಯು ಹಿಂದಿರುಗಿ ಹೋಗಿ ಎಸ್ತೇರಳು ಹೇಳಿದಂತೆಯೇ ಮಾಡಿದನು ಎಸ್ತೇರಳು ಅಧ್ಯಾಯ ಐದು ಎಸ್ತೇರಳು ಅರಸನ ದಯೆಗೆ ಪಾತ್ರಳಾಗಿ ಅವನನ್ನೂ ಹಾಮಾನನನ್ನೂ ಔತಣಕ್ಕೆ ಕರೆಸಿದ್ದು ಮೂರನೆಯ ದಿನದಲ್ಲಿ ಎಸ್ತೇರಳು ರಾಜವಸ್ತ ಭೂಷಿತಳಾಗಿ ಅರಮನೆಯ ಒಳಗಣ ಪ್ರಾಕಾರವನ್ನು ಪ್ರವೇಶಿಸಿ ರಾಜಮಂದಿರದಲ್ಲಿ ಎದುರಿನಲ್ಲಿ ನಿಂತಳು ಅರಸನು ಆ ಮಂದಿರದಲ್ಲಿ ರಾಜಸಿಂಹಾಸನದ ಮೇಲೆ ಬಾಗಲಿಗೆದುರಾಗಿ ಕೂತುಕೊಂಡಿದ್ದನು ಅವನು ಪ್ರಾಕಾರದಲ್ಲಿ ನಿಂತಿರುವ ರಾಣಿಯನ್ನು ಕಂಡ ಕೂಡಲೇ ಆಕೆಯ ಮೇಲೆ ದಯವಿಟ್ಟು ತನ್ನ ಕೈಯಲ್ಲಿದ್ದ ಸುವರ್ಣ ದಂಡವನ್ನು ಆಕೆಯ ಕಡೆಗೆ ಚಾಚಿದನು ಎಸ್ತೇರಳು ಸಮೀಪಕ್ಕೆ ಹೋಗಿ ದಂಡದ ತುದಿಯನ್ನು ಮುಟ್ಟಲು ಅರಸನು ಆಕೆಗೆ ಎಸ್ತೇರ್ ರಾಣಿಯೇ ನಿನಗೇನು ಬೇಕು ನಿನ್ನ ವಿಜ್ಞಾಪನೆ ಯಾವುದು ನನ್ನ ಅರ್ಧ ರಾಜ್ಯವನ್ನು ಕೇಳಿದರೂ ನಿನಗೆ ಕೊಡುತ್ತೇನೆ ಅಂದನು ಅದಕ್ಕೆ ಎಸ್ತೆರಳು ಅರಸರ ಚಿತ್ತಕ್ಕೆ ಬಂದರೆ ನಾನು ಈ ಹೊತ್ತು ತಮಗೋಸ್ಕರ ಸಿದ್ದ ಮಾಡಿಸಿರುವ ಔತಣಕ್ಕೆ ಹಾಮಾನನೊಡನೆ ಬರೋಣವಾಗಲಿ ಎಂದು ಅರಿಕೆ ಮಾಡಿದಳು ಕೂಡಲೇ ಅರಸನು ಎಸ್ತೆರಳ ವಿಜ್ಞಾಪನೆಯನ್ನು ನೆರವೇರಿಸುವುದಕ್ಕೆ ಹಾಮಾನನನ್ನು ತ್ವರೆಪಡಿಸಿರಿ ಎಂದು ಅಪ್ಪಣೆ ಮಾಡಿದನು ಮತ್ತು ಎಸ್ತೆರಳು ಮಾಡಿಸಿದ್ದ ಔತಣಕ್ಕೆ ಹಾಮಾನನ ಜೊತೆಯಲ್ಲಿ ಹೋದನು ದ್ರಾಕ್ಷ ಪಾನ ಮಾಡುವಾಗ ಅರಸನು ತಿರುಗಿ ಎಸ್ತೆರಳಿಗೆ ನಿನ್ನ ವಿಜ್ಞಾಪನೆ ಯಾವುದು ಹೇಳು ಅದನ್ನು ನೆರವೇರಿಸುವೆನು ನೀನು ನನ್ನ ಅರ್ಧ ರಾಜ್ಯವನ್ನು ಕೇಳಿಕೊಂಡರೂ ಸರಿಯೇ ಅದನ್ನು ನಿನಗೆ ಕೊಡುವೆನು ಅನ್ನಲು ಎಸ್ತೆರಳು ಅರಸರು ನನ್ನ ಮೇಲೆ ಕಟಾಕ್ಷವಿಟ್ಟು ನಾನು ಕೇಳುವುದನ್ನು ಕೊಡುವುದಕ್ಕೂ ನನ್ನ ವಿಜ್ಞಾಪನೆಯನ್ನು ನೆರವೇರಿಸುವುದಕ್ಕೂ ಮನಸ್ಸುಳ್ಳವರಾಗಿದ್ದರೆ ನಾನು ತಮಗೋಸ್ಕರ ಸಿದ್ದ ಮಾಡಿಸುವ ಔತಣಕ್ಕೆ ನಾಳೆಯೂ ಹಾಮಾನನ ಜೊತೆಯಲ್ಲಿ ಬರೋಣವಾಗಲಿ ಆಗ ಅರಸರು ಹೇಳಿದಂತೆ ಮಾಡುವೆನು ಇದೇ ನನ್ನ ಮನವಿ ಎಂದು ಉತ್ತರ ಕೊಟ್ಟಳು ಹಾಮಾನನು ಮೋರ್ದೆಕೆಯನ್ನು ಗಲ್ಲಿಗೆ ಹಾಕಬೇಕೆಂದು ನಿರ್ಣಯಿಸಿಕೊಂಡದ್ದು ಆ ದಿನ ಹಾಮಾನನು ಆನಂದ ಲಹರಿಯಲ್ಲಿ ಮನೆಗೆ ಹೋಗುತ್ತಿರುವಾಗ ಮೋರ್ದೆಕೆಯು ತನಗೆ ಭಯಪಡದೆ ತನ್ನ ಮುಂದೆ ಏಳದೆ ಅರಮನೆಯ ಹೆಬ್ಬಾಗಿಲಿನಲ್ಲಿ ಕೂತಿರುವುದನ್ನು ಕಂಡು ಅವನ ಮೇಲೆ ಕೋಪಭರಿತನಾದನು ಆದರೂ ತನ್ನನ್ನು ಬಿಗಿ ಹಿಡಿದುಕೊಂಡು ಮನೆಗೆ ಹೋಗಿ ತನ್ನ ಆಪ್ತರನ್ನು ಪತ್ನಿಯಾದ ಜರೆಷಳನ್ನು ಕರೆಸಿ ಅವರ ಮುಂದೆ ತನ್ನ ಘನೈಶ್ವರ್ಯಗಳನ್ನು ಪುತ್ರಲಾಭಾತಿಶಯವನ್ನು ಅರಸನು ತನ್ನನ್ನು ಸನ್ಮಾನಿಸಿ ಎಲ್ಲಾ ಸರದಾರರಲ್ಲಿಯೂ ರಾಜಸೇವಕರಲ್ಲಿಯೂ ತನಗೆ ಶ್ರೇಷ್ಠ ಸ್ಥಾನವನ್ನು ಅನುಗ್ರಹಿಸಿದ್ದನ್ನು ವರ್ಣಿಸಿದ ಮೇಲೆ ಅಹಹ ಎಸ್ತೆ ರಾಣಿಯು ತಾನು ಸಿದ್ದ ಮಾಡಿದ ಔತಣಕ್ಕೆ ಅರಸನ ಜೊತೆಯಲ್ಲಿ ನನ್ನನ್ನು ಹೊರತಾಗಿ ಇನ್ನಾರನ್ನೂ ಕಲಿಸಲಿಲ್ಲ ನಾಳೆಯೂ ಅರಸನ ಜೊತೆಯಲ್ಲಿ ಬರಬೇಕೆಂದು ನನಗೆ ಹೇಳಿದ್ದಾಳೆ ಆದರೂ ಮೋರ್ದೆ ಎಂಬ ಯಹೂದ್ಯನು ಅರಮನೆಯ ಬಾಗಿಲಿನಲ್ಲಿ ನನ್ನ ಕಣ್ಣ ಮುಂದೆ ಕೂತಿರುವವರೆಗೂ ಇದೆಲ್ಲದರಿಂದಲೂ ನನಗೆ ತೃಪ್ತಿಯಾಗುವುದಿಲ್ಲ ಅಂದನು ಅದಕ್ಕೆ ಅವನ ಪತ್ನಿಯಾದ ಜರಷಳು ಅವನ ಎಲ್ಲಾ ಆಪ್ತರು ಐವತ್ತು ಮೊಳ ಎತ್ತರವಾದ ಒಂದು ಗಲ್ಲು ಮರವನ್ನು ಸಿದ್ದ ಮಾಡಿಸಿ ನಾಳೆ ಅರಸನ ಅಪ್ಪಣೆಯನ್ನು ಪಡಕೊಂಡು ಮೋರ್ಧಕೆಯನ್ನು ಅದಕ್ಕೆ ನೇತು ಹಾಕಿಸಬೇಕು ಆಮೇಲೆ ನೀನು ಸಂತೋಷದಿಂದ ಅರಸನ ಜೊತೆಯಲ್ಲಿ ಔತಣಕ್ಕೆ ಹೋಗಬಹುದು ಎಂದು ಹೇಳಿದರು ಹಾಮಾನನು ಈ ಮಾತಿಗೆ ಮೆಚ್ಚಿ ಗಲ್ಲು ಮರವನ್ನು ಸಿದ್ಧ ಮಾಡಿಸಿದನು ಎಸ್ತೇರಳು ಆರು ಮೋರ್ದಕೆಗೆ ಅರಸನಿಂದ ಮಹಾ ಘನವುಂಟಾದದ್ದು ಆ ರಾತ್ರಿಯಲ್ಲಿ ಅರಸನಿಗೆ ನಿದ್ರೆ ಬರಲಿಲ್ಲ ಆದ್ದರಿಂದ ಸ್ಮರಿಸತಕ್ಕ ಪೂರ್ವ ವೃತ್ತಾಂತಗಳ ಗ್ರಂಥವನ್ನು ಅವನು ತರಿಸಿ ಪಾರಾಯಣ ಮಾಡಿಸುತ್ತಿರುವಾಗ ಅಹ್ವೇರೋಶ್ ರಾಜನನ್ನು ಕೊಲ್ಲಬೇಕೆಂದು ದ್ವಾರಪಾಲಕರಾದ ಬಿಗೆತಾನ್ ತೆರೇಶ್ ಎಂಬಿಬ್ಬರು ರಾಜಕಂಚುಗಿಗಳು ಒಳಸಂಚು ಮಾಡಿದ ಸಂಗತಿಯೂ ಅದು ಮೋರ್ದೆಕೈಯ ಮುಖಾಂತರ ಬೈಲಿಗೆ ಬಂದ ಸಂಗತಿಯೂ ಅದರಲ್ಲಿ ಸಿಕ್ಕಿದವು ಆಗ ಅರಸನು ಇದಕ್ಕಾಗಿ ಮೋರ್ದೆಕೈಗೆ ಯಾವ ಸ್ಥಾನಮಾನಗಳು ದೊರಕಿದವೆಂದು ವಿಚಾರಿಸಿದಾಗ ಅವನ ಸಾನಿಧ್ಯ ಸೇವಕರಾದ ಪರಿವಾರದವರು ಏನೂ ದೊರಕಲಿಲ್ಲ ಎಂದು ಹೇಳಿದರು ಅರಸನು ಪ್ರಾಕಾರದಲ್ಲಿ ಯಾರಿದ್ದಾರೆ ಎಂದು ಕೇಳಿದನು ಅಷ್ಟರಲ್ಲಿ ಹಾಮನನೇ ತಾನೂ ಸಿದ್ದ ಮಾಡಿಸಿದ ಗಲ್ಲಿಗೆ ಮೋರ್ಡಿಕೆಯನ್ನು ನೇತು ಹಾಕಿಸುವುದಕ್ಕೆ ಅರಸನ ಅಪ್ಪಣೆ ಪಡಕೊಳ್ಳಬೇಕೆಂದು ಅರಮನೆಯ ಹೊರಗಣ ಪ್ರಾಕಾರದಲ್ಲಿ ಬಂದಿದ್ದನು ಆದ್ದರಿಂದ ರಾಜಸೇವಕರು ಇಗೋ ಪ್ರಾಕಾರದಲ್ಲಿ ಹಾಮಾನನಿರುತ್ತಾನೆ ಎಂದು ಭಿನ್ನವಿಸಿದರು ಆಗ ಅರಸನು ಅವನು ಒಳಗೆ ಬರಲಿ ಎಂದನು ಹಾಮಾನನು ಬಂದಾಗ ಅರಸನು ಯಾವನನ್ನು ಸನ್ಮಾನಿಸಬೇಕೆಂದು ಇಷ್ಟವುಳ್ಳವನಾಗಿರುತ್ತಾನೋ ಅಂತವನಿಗೆ ಮಾಡತಕ್ಕದ್ದೇನು ಎಂದು ಅವನನ್ನು ಕೇಳಿದನು ಹಾಮಾನನು ಅರಸನು ನನ್ನನಲ್ಲದೆ ಇನ್ನಾರನ್ನು ಸನ್ಮಾನಿಸುವುದಕ್ಕೆ ಇಷ್ಟವುಳ್ಳವನಾಗಿರುವನು ಅಂದುಕೊಂಡು ಅರಸನಿಗೆ ಒಬ್ಬನನ್ನು ಸನ್ಮಾನಿಸಬೇಕೆಂದು ಅರಸನಿಗೆ ಇಷ್ಟವಿದ್ದರೆ ತಾನು ಧರಿಸಿಕೊಳ್ಳುವ ರಾಜವಸ್ತಗಳನ್ನು ಸವಾರಿ ಮಾಡುವ ಪಟ್ಟದ ಕುದುರೆಯನ್ನು ತರಿಸಿ ಆ ವಸ್ತ್ರಗಳನ್ನು ಕುದುರೆಯನ್ನು ಪ್ರಧಾನರಾದ ಅರಸನ ಸರದಾರರಲ್ಲೊಬ್ಬನ ವಶಕ್ಕೆ ಕೊಟ್ಟು ಅರಸನು ಸನ್ಮಾನಿಸಬೇಕೆಂದಿರುವ ಪುರುಷನಿಗೆ ಆ ರಾಜವಸ್ತ್ರಗಳನ್ನು ಧಾರಣೆ ಮಾಡಿಸಿ ಅವನನ್ನು ಆ ಕುದುರೆಯ ಮೇಲೆ ಕುಳ್ಳಿರಿಸಿ ಪಟ್ಟಣದ ಮಧ್ಯದಲ್ಲಿ ಮೆರವಣಿಗೆ ಮಾಡಿಸುತ್ತಾ ಅವನ ಮುಂದೆ ಅರಸನು ಸನ್ಮಾನಿಸಬೇಕೆಂದಿರುವವನನ್ನು ಗೌರವಿಸುವ ರೀತಿಯೂ ಇದೇ ಎಂದು ಪ್ರಕಟಣೆ ಮಾಡಿಸಬೇಕು ಎಂದು ಹೇಳಿದನು ಕೂಡಲೇ ಅರಸನು ಹಾಮಾನನಿಗೆ ನೀನು ಹೇಳಿದ ವಸ್ತ್ರಗಳನ್ನು ಕುದುರೆಯನ್ನು ಬೇಗನೆ ತೆಗೆದುಕೊಂಡು ಬಂದು ಅರಮನೆಯ ಬಾಗಲಿನಲ್ಲಿ ಕೂತಿರುವ ಮೋರ್ದಿಕೈ ಎಂಬ ಯಹೂದ್ಯನಿಗೆ ಹಾಗೆಯೇ ಮಾಡು ನೀನು ಹೇಳಿದವುಗಳಲ್ಲಿ ಒಂದನ್ನು ನೆರವೇರಿಸದೆ ಬಿಡಬೇಡ ಎಂದು ಅಪ್ಪಣೆ ಮಾಡಿದನು ಹಾಮಾನನು ಆ ವಸ್ತ್ರಗಳನ್ನು ಕುದುರೆಯನ್ನು ತೆಗೆದುಕೊಂಡು ಬಂದು ಮೋರ್ದೆಕೆಯನ್ನು ಭೂಷಿಸಿ ಪಟ್ಟಣದ ಮಧ್ಯದಲ್ಲಿ ಮೆರವಣಿಗೆ ಮಾಡಿಸಿ ಅವನ ಮುಂದೆ ಅರಸನು ಸನ್ಮಾನಿಸಬೇಕೆಂದಿರುವವನನ್ನು ಗೌರವಿಸುವ ರೀತಿಯೂ ಇದೆ ಎಂದು ಪ್ರಕಟಣೆ ಮಾಡಿಸಿದನು ಮೋರ್ದೆಕಯು ತಿರುಗಿ ಅರಮನೆಯ ಬಾಗಲಿಗೆ ಹೋದನು ಹಾಮಾನನಾದರೂ ಶೋಕಾರ್ಥನಾಗಿ ಮೋರೆ ಮುಚ್ಚಿಕೊಂಡು ಶೀಘ್ರವಾಗಿ ಮನೆಗೆ ಹೋಗಿ ತನ್ನ ಹೆಂಡತಿಯಾದ ಜೆರೆಶಳ ಮತ್ತು ಎಲ್ಲಾ ಆಪ್ತರ ಮುಂದೆ ತನಗೆ ಸಂಭವಿಸಿದ್ದನ್ನೆಲ್ಲ ತಿಳಿಸಿದನು ಆಗ ಅವನ ಪಂಡಿತರು ಹೆಂಡತಿಯೂ ಅವನಿಗೆ ಯಾವನ ಮುಂದೆ ನಿನ್ನ ಪತನವು ಪ್ರಾರಂಭವಾಯಿತೋ ಆ ಮನುಷ್ಯನು ಯಹೂದ ಸಂತಾನದವನಾಗಿದ್ದರೆ ನೀನು ಗೆಲ್ಲಲಾರಿ ಅವನ ಮುಂದೆ ಬಿದ್ದು ಹಾಳಾಗುವಿ ಅಂದರು ಅವರು ಇನ್ನೂ ಅವನೊಡನೆ ಮಾತಾಡುತ್ತಿರುವಾಗಲೇ ರಾಜ ಕಂಚುಕಿಗಳು ಬಂದು ಎಸ್ತೇರಳು ಮಾಡಿಸಿರುವ ಔತಣಕ್ಕೆ ಬೇಗ ಬರಬೇಕೆಂದು ಹಾಮಾನನನ್ನು ಕರೆದರು ಎಸ್ತೇರಳು ಅಧ್ಯಾಯ ಹಾಮಾನನಿಗೆ ಮರಣ ಶಿಕ್ಷೆಯಾದದ್ದು ಅವನ ಸ್ಥಾನಾಧಿಕಾರಗಳು ಮೋರ್ಜೆ ಕೈಗೆ ಪ್ರಾಪ್ತವಾದದ್ದು ಅರಸನು ಹಾಮಾನನೊಡನೆ ಎಸ್ತೇರಳ ಗ್ರಹಕ್ಕೆ ಔತಣಕ್ಕೋಸ್ಕರ ಬಂದನು ಅವನು ಈ ಎರಡನೆಯ ದಿನದಲ್ಲಿಯೂ ದ್ರಾಕ್ಷರಸ ಪಾನ ಮಾಡುತ್ತಿರುವಾಗ ಎಸ್ತೇರಳಿಗೆ ಎಸ್ತೆರ್ ರಾಣಿಯೇ ನಿನ್ನ ವಿಜ್ಞಾಪನೆ ಯಾವುದು ಹೇಳು ಅದನ್ನು ನೆರವೇರಿಸುವೆನು ನೀನು ನನ್ನ ಅರ್ಧ ರಾಜ್ಯವನ್ನು ಕೇಳಿಕೊಂಡರೂ ಸರಿಯೇ ಅದನ್ನು ನಿನಗೆ ಕೊಡುವೆನು ಎಂದು ಹೇಳಿದನು ಆಗ ಎಸ್ತೆರ್ ರಾಣಿಯು ಅರಸನು ನನ್ನ ಮೇಲೆ ಕಟಾಕ್ಷವಿಟ್ಟು ಸಮ್ಮತಿಸುವುದಾದರೆ ನನ್ನ ವಿಜ್ಞಾಪನೆಯನ್ನು ಪ್ರಾರ್ಥನೆಯನ್ನು ಲಾಲಿಸಿ ನನ್ನ ಜೀವವನ್ನು ಜನಾಂಗವನ್ನು ಉಳಿಯಗೊಳಿಸಬೇಕು ಜನರು ನಮ್ಮನ್ನು ಕೊಂದು ಸಂಹರಿಸಿ ನಿರ್ನಾಮಗೊಳಿಸುವ ಹಾಗೆ ನಾವು ಮಾರಲ್ಪಟ್ಟೆವು ದಾಸದಾಸಿಯರಾಗುವುದಕ್ಕೆ ಮಾರಲ್ಪಟ್ಟಿದ್ದರೆ ಆ ಕಷ್ಟದ ವಿಷಯದಲ್ಲಿ ರಾಜನನ್ನು ತೊಂದರೆ ಪಡಿಸುವುದು ಯೋಗ್ಯವಲ್ಲ ಎಂದು ಸುಮ್ಮನಿರುತ್ತಿದ್ದನು ಎಂದು ಉತ್ತರ ಕೊಟ್ಟಳು ಅಹಾಶರೋಶ್ ರಾಜನು ಎಸ್ತೇ ರಾಣಿಯನ್ನು ಇಂಥ ದುಷ್ಕೃತ್ಯದ ಮೇಲೆ ಮನಸ್ಸಿಟ್ಟವನು ಯಾವನು ಅವನೆಲ್ಲಿ ಎಂದು ಕೇಳಲು ಆಕೆಯು ನಮ್ಮನ್ನು ಬಾಧಿಸಬೇಕೆಂದಿರುವ ಹಗೆಗಾರನು ಈ ದುಷ್ಟ ಹಾಮಾನನೇ ಅಂದಳು ಇದನ್ನು ಕೇಳಿದೊಡನೆ ಹಾಮಾನನು ಅರಸನ ಮತ್ತು ರಾಣಿಯ ಮುಂದೆ ಬೆಪ್ಪಾದನು ಅರಸನು ರೌದ್ರಾವೇಶನಾಗಿ ದ್ರಾಕ್ಷಾರಸ ಪಾನ ಮಾಡುವುದನ್ನು ಬಿಟ್ಟೆದ್ದು ಅರಮನೆಯ ತೋಟಕ್ಕೆ ಹೋದನು ಹಾಮಾನನಾದರೂ ಅರಸನಿಂದ ತನಗೆ ಕೇಡು ಸಿದ್ದವಾಯಿತೆಂದು ತಿಳಿದು ಎಸ್ತೇರಳ ಹತ್ತಿರ ತನ್ನ ಪ್ರಾಣರಕ್ಷಣೆ ನಿಮಿತ್ತವಾಗಿ ಭಿನ್ನಹ ಮಾಡಲು ನಿಂತುಕೊಂಡನು ಅರಸನು ಅರಮನೆಯ ತೋಟದಿಂದ ತಾನು ದ್ರಾಕ್ಷಾರಸ ಪಾನ ಮಾಡಿದ ಗೃಹಕ್ಕೆ ತಿರುಗಿ ಬಂದು ಎಸ್ತೇರಳು ಒರಗಿಕೊಳ್ಳುವ ಲೋಡಿನ ಮೇಲೆ ಹಾಮಾನನು ಬಿದ್ದುಕೊಂಡಿರುವುದನ್ನು ಕಂಡು ಇವನು ರಾಣಿಯನ್ನು ನನ್ನ ಮುಂದೆಯೇ ಅರಮನೆಯಲ್ಲಿ ಭಂಗಪಡಿಸಲು ಬೇಕೆಂದಿರುತ್ತಾನೋ ಅಂದನು ಅರಸನ ಬಾಯಿಂದ ಈ ಮಾತು ಹೊರಟ ಕೂಡಲೇ ಸೇವಕರು ಹಾಮಾನನ ಮೊರೆಗೆ ಮುಸುಕು ಹಾಕಿದರು ಇದಲ್ಲದೆ ಅರಸನ ಸೇವೆ ಮಾಡುತ್ತಿದ್ದ ಕಂಚುಕಿಗಳಲ್ಲೊಬ್ಬನಾದ ಹರ್ಬೋನನು ಇಗೋ ಈ ಹಾಮಾನನ ಮನೆಯ ಹತ್ತಿರ ಅರಸನ ಪ್ರಾಣರಕ್ಷಣೆಗಾಗಿ ಸಮಾಚಾರವನ್ನು ತಿಳಿಸಿದ ಮೋರ್ದಕಿಯನ್ನು ನೇತು ಹಾಕಿಸುವುದಕ್ಕೆ ಇವನಿಂದ ಸಿದ್ದ ಮಾಡಲ್ಪಟ್ಟ ಐವತ್ತು ಮೊಳ ಎತ್ತರವಾದ ಗಲ್ಲು ಮರವಿರುತ್ತದಲ್ಲ ಅನ್ನಲು ಅರಸನು ಇವನನ್ನು ಅದಕ್ಕೆ ನೇತು ಹಾಕಿರಿ ಎಂದು ಆಜ್ಞಾಪಿಸಿದನು ಹಾಮಾನನನ್ನು ಮೋರ್ದ ಕೈಗೋಸ್ಕರ ಸಿದ್ದ ಮಾಡಿದ ಗಲ್ಲಿಗೆ ಹಾಕಿದರು ಅರಸನ ಕೋಪವು ಶಾಂತವಾಯಿತು ಅಧ್ಯಾಯ ಆ ದಿನದಲ್ಲಿ ಅರಸನಾದ ಅಹಶ್ವೇ ಯಹೂದ್ಯರ ವೈರಿಯಾದ ಹಾಮಾನನ ಮನೆಯನ್ನು ಎಸ್ತೆರ್ ರಾಣಿಗೆ ಕೊಟ್ಟನು ಆಕೆಯು ಮೋರ್ದೆಕೈಗೂ ತನಗೂ ಇರುವ ಸಂಬಂಧವನ್ನು ತಿಳಿಸಿದ್ದರಿಂದ ಅರಸನು ಮೋರ್ದೆಕೈಯನ್ನು ಒಡ್ಡೋಲಗದಲ್ಲಿ ಸೇರಿಸಿ ತಾನು ಹಾಮಾನನಿಂದ ತೆಗೆಸಿದ್ದ ತನ್ನ ಮುದ್ರೆಯುಂಗರವನ್ನು ಅವನಿಗೆ ಕೊಟ್ಟನು ಎಸ್ತೇರಳು ಹಾಮಾನನ ಮನೆಯ ಆಡಳಿತವನ್ನು ಅವನಿಗೆ ಒಪ್ಪಿಸಿದಳು ಯಹೂದ್ಯರನ್ನು ಸಂಹರಿಸಬೇಕೆಂಬ ರಾಜಶಾಸನವನ್ನು ಮೋರ್ದಕೆಯು ರದ್ದು ಮಾಡಿಸಿದ್ದು ಎಸ್ತೇರಳು ತಿರುಗಿ ಅರಸನನ್ನು ಮಾತಾಡಿಸುವುದಕ್ಕೆ ಹೋಗಿ ಅವನ ಪಾದಗಳಿಗೆ ಬಿದ್ದು ಅತ್ತು ಅಗಾಗನ ವಂಶದವನಾದ ಹಾಮನನ್ನು ಯಹೂದ್ಯರ ಹಾನಿಗಾಗಿ ಕಲ್ಪಿಸಿದ ಅಪಾಯಗಳನ್ನು ನಿವಾರಿಸಬೇಕೆಂದು ವಿಜ್ಞಾಪಿಸಲು ಅರಸನು ಸುವರ್ಣ ರಾಜದಂಡವನ್ನು ಆಕೆಯ ಕಡೆಗೆ ಚಾಚಿದ್ದರಿಂದ ಆಕೆಯು ಎದ್ದು ಅರಸನ ಮುಂದೆ ನಿಂತು ಅವನಿಗೆ ಅರಸನು ನನ್ನ ಮೇಲೆ ಕಟಾಕ್ಷವಿಟ್ಟು ನನ್ನನ್ನು ಮೆಚ್ಚಿ ನಾನು ಹೇಳುವ ಮಾತು ಉಚಿತವಾದದ್ದೆಂದೆನಿಸಿ ಅದಕ್ಕೆ ಸಮ್ಮತಿಸುವುದಾದರೆ ಅರಸನ ಎಲ್ಲಾ ಸಂಸ್ಥಾನಗಳಲ್ಲಿರುವ ಯಹೂದ್ಯರನ್ನು ಸಂಹರಿಸುವುದರ ವಿಷಯವಾಗಿ ಅಗಾಗನ ವಂಶದವನು ಹಮ್ಮೆದಾತನ ಮಗನೂ ಆದ ಹಾಮಾನನು ಬರೆಸಿದ ಪತ್ರಗಳನ್ನು ರದ್ದು ಮಾಡುವುದಕ್ಕಾಗಿ ರಾಯಸವನ್ನು ಪ್ರಕಟಿಸಬೇಕು ನನ್ನ ಜನರಿಗೆ ಖೇಡು ಸಂಭವಿಸುವುದನ್ನು ನೋಡಿ ನಾನು ಸಹಿಸುವುದು ಹೇಗೆ ನನ್ನ ಕುಲನಾಶನವನ್ನು ನೋಡುತ್ತಾ ಸುಮ್ಮನಿರುವುದು ಹೇಗೆ ಎಂದು ಭಿನ್ನವಿಸಿದಳು ಆಗ ಅಹ್ವೆ ರೋಷ್ ರಾಜನು ರಾಣಿಯಾದ ಎಸ್ತಿರಳಿಗೂ ಯಹೂದ್ಯನಾದ ಮೋರ್ದಕೈಗೂ ಹಾಮಾನನು ಯಹೂದ್ಯರಿಗೆ ವಿರೋಧವಾಗಿ ಕೈ ಎತ್ತಿದ್ದರಿಂದ ಅವನನ್ನು ಗಲ್ಲಿಗೆ ಹಾಕಿಸಿ ಅವನ ಸ್ವತ್ತನ್ನು ಎಸ್ತಿರಳಿಗೆ ದಾನ ಮಾಡಿದ್ದೇನಲ್ಲ ಅರಸನ ಹೆಸರಿನಲ್ಲಿ ಬರೆಯಲ್ಪಟ್ಟು ಇರುವ ಲೇಖನವನ್ನು ಯಾರೂ ರದ್ದು ಮಾಡಕೂಡದಷ್ಟೇ ಹೀಗಿರುವುದರಿಂದ ಯಹೂದ್ಯರ ವಿಷಯವಾಗಿ ನಿಮಗೆ ಸರಿ ತೋರುವುದನ್ನು ಅರಸನ ಹೆಸರಿನಲ್ಲಿ ನೀವು ಬರೆಯಿಸಿ ರಾಜಮುದ್ರೆಯನ್ನು ಹಾಕಿರಿ ಎಂದು ಹೇಳಿದನು ಆಗ ರಾಜಲೇಖಕರು ಕರೆಯಲ್ಪಟ್ಟರು ಅವರು ಮೂರನೆಯ ತಿಂಗಳಾದ ಜ್ಯೇಷ್ಠ ಮಾಸದ ಇಪ್ಪತ್ತ ಮೂರನೇ ದಿನದಲ್ಲಿ ಬಂದು ಮೋರ್ದೆಕೈಯ ಆಜ್ಞಾನುಸಾರ ಯಹೂದ್ಯರಿಗೂ ಹಿಂದೂಸ್ತಾನ ಮೊದಲುಗೊಂಡು ಖೂಷಿನವರೆಗೂ ಇರುವ ನೂರಿಪ್ಪತ್ತೇಳು ಸಂಸ್ಥಾನಗಳ ಉಪರಾಜರಿಗೆ ದೇಶಾಧಿಪತಿಗಳಿಗೂ ಅಧಿಕಾರಿಗಳು ಪತ್ರಗಳನ್ನು ಬರೆದರು ಆ ಪತ್ರಗಳು ಆಯಾ ಸಂಸ್ಥಾನಗಳ ಬರಹಗಳಲ್ಲಿಯೂ ಆಯಾ ಜನಾಂಗಗಳ ಭಾಷೆಯಲ್ಲಿಯೂ ಇದ್ದವು ಯಹೂದರಿಗೆ ಬರದ ಪತ್ರಗಳು ಯಹೂದ್ಯ ಬರಹದಲ್ಲಿಯೂ ಭಾಷೆಯಲ್ಲಿಯೂ ಲಿಖಿತವಾದವು ಮೋರ್ದಕೆಯು ಅರಸನ ಹೆಸರಿನಲ್ಲಿ ಬರೆಯಲ್ಪಟ್ಟ ಅವುಗಳಿಗೆ ರಾಜಮುದ್ರೆಯನ್ನು ಹಾಕಿ ಅರಮನೆಯ ಅಶ್ವಾಲಯಗಳಲ್ಲಿ ಹುಟ್ಟಿ ಬೆಳೆದ ಸವಾರಿ ಕುದುರೆಗಳನ್ನು ಹತ್ತಿಕೊಂಡಿದ್ದ ಅಂಚೆಯವರ ಮುಖಾಂತರ ಕಳುಹಿಸಿದನು ಆ ಪತ್ರಗಳಿಂದ ಅರಸನು ಅಹಾಶ್ವರೋಷ್ ರಾಜನ ಎಲ್ಲಾ ಸಂಸ್ಥಾನಗಳ ಆಯಾ ಪಟ್ಟಣಗಳಲ್ಲಿರುವ ಯಹೂದ್ಯರು ಒಂದೇ ದಿನದಲ್ಲಿ ಅಂದರೆ ಹನ್ನೆರಡನೆಯ ತಿಂಗಳಾದ ಪಾಲ್ಗುನ ಮಾಸದ ಹದಿಮೂರನೆಯ ದಿನದಲ್ಲಿ ಕೂಡಿಕೊಂಡು ತಮ್ಮ ಪ್ರಾಣರಕ್ಷಣೆಗಾಗಿ ಎದ್ದು ತಮಗೆ ವಿರೋಧವಾಗಿ ಆಯುಧಗಳೊಡನೆ ನೆರೆದು ಬರುವ ಎಲ್ಲಾ ಜನಾಂಗಗಳವರನ್ನೂ ಸಂಸ್ಥಾನಗಳವರನ್ನು ಅವರ ಹೆಂಡತಿಯರು ಮಕ್ಕಳು ಸಹಿತವಾಗಿ ಕೊಂದು ಸಂಹರಿಸಿ ನಿರ್ನಾಮಗೊಳಿಸಿ ಅವರ ಸ್ವತ್ತನ್ನು ಸೂರ್ಯ ಮಾಡಬೇಕೆಂದು ಈ ಪತ್ರದ ಒಂದೊಂದು ಪ್ರತಿಯನ್ನು ಪ್ರತಿಯೊಂದು ಸಂಸ್ಥಾನದಲ್ಲಿ ರಾಜವಿಧಿಯೆಂದು ಎಲ್ಲ ಜನದಲ್ಲಿ ಪ್ರಕಟಿಸಬೇಕೆಂದು ಆ ದಿನದಲ್ಲಿ ಯಹೋದ್ಯರು ತಮ್ಮ ಶತ್ರುಗಳಿಗೆ ಮುಯಿ ತೀರಿಸುವುದಕ್ಕೆ ಸಿದ್ದರಾಗಿರಬೇಕೆಂದು ಅಪ್ಪಣೆ ಮಾಡಿದನು ಈ ರಾಜಾಜ್ಞೆಯು ಶೂಷನ್ ಕೋಟೆಯಲ್ಲಿ ಪ್ರಕಟವಾದಾಗಲೇ ಅರಮನೆಯ ಸವಾರಿ ಕುದುರೆಗಳನ್ನು ಹತ್ತಿಕೊಂಡಿದ್ದ ಅಂಚೆಯವರು ಅರಸನ ಅಪ್ಪಣೆಯಿಂದ ಪ್ರೇರಿತರಾಗಿ ಅತಿ ಶೀಘ್ರವಾಗಿ ಹೊರಟರು ಮೋರ್ದಿಕೆಯಾದರೋ ನೀಲ ಶುಭ್ರ ವರ್ಣಗಳುಳ್ಳ ರಾಜವಸ್ತ್ರಗಳನ್ನು ಧರಿಸಿ ಬಂಗಾರದ ದೊಡ್ಡ ಪಟ್ಟಿಯನ್ನು ಹಣೆಗೆ ಕಟ್ಟಿಕೊಂಡು ರಕ್ತವರ್ಣದ ನಾರಿನ ಶಾಲನ್ನು ಹೊದ್ದು ರಾಜಸನ್ನಿಧಿಯಿಂದ ಹೊರಟನು ಶೂಷನ್ ಪಟ್ಟಣದಲ್ಲಿ ಸಂತೋಷದ ಆರ್ಭಟವು ಕೇಳಿಸಿತು ಅಲ್ಲಿನ ಯಹೂದ್ಯರು ಸಂತೋಷ ಹರ್ಷ ಪ್ರಭಾವ ತೇಜಸ್ಸುಗಳುಳ್ಳವರಾದರು ರಾಜ ನಿರ್ಣಯ ಶಾಸನಗಳು ಪ್ರಕಟಿಸಲ್ಪಟ್ಟ ಪ್ರತಿಯೊಂದು ಸಂಸ್ಥಾನದಲ್ಲಿಯೂ ಪಟ್ಟಣದಲ್ಲಿಯೂ ಇದ್ದ ಯಹೂದ್ಯರಿಗೆ ಶುಭ ದಿನ ಉಂಟಾಯಿತು ಅವರು ಸಂತೋಷದಿಂದಲೂ ಉಲ್ಲಾಸದಿಂದಲೂ ಭಕ್ಷ್ಯ ಭೋಜನ ಮಾಡಿದರು ದೇಶದ ಜನರಲ್ಲಿ ಅನೇಕರು ಯಹೂದ್ಯರಿಗೆ ಭಯಪಟ್ಟು ಅವರ ಮತಕ್ಕೆ ಸೇರಿದರು ಎಸ್ತೇರಳು ಅಧ್ಯಾಯ ಒಂಬತ್ತು ಯಹೂದ್ಯರು ತಮ್ಮ ವೈರಿಗಳನ್ನು ವಧಿಸಿ ಮಹೋತ್ಸವ ಮಾಡಿದ್ದು ಅರಸನ ಆಜ್ಞಾ ನಿರ್ಣಯಗಳನ್ನು ನೆರವೇರಿಸತಕ್ಕ ಹನ್ನೆರಡನೆಯ ತಿಂಗಳಾದ ಪಾಲ್ಗುನ ಮಾಸದ ಹದಿಮೂರನೆಯ ದಿನವೂ ಬಂತು ಆ ದಿವಸದಲ್ಲಿ ಯಹೂದ್ಯರನ್ನು ಸ್ವಾಧೀನ ಮಾಡಿಕೊಳ್ಳಬಹುದೆಂದು ಅವರ ವೈರಿಗಳು ನಿರೀಕ್ಷಿಸಿಕೊಂಡಿದ್ದರು ಆದರೆ ಅದಕ್ಕೆ ಬದಲಾಗಿ ಯಹೂದ್ಯರೇ ತಮ್ಮ ಹಗೆಗಳನ್ನು ಸ್ವಾಧೀನ ಮಾಡಿಕೊಂಡರು ಆದ್ದರಿಂದ ಅರಸನಾದ ಅಹಶ್ವೀ ರೋಶನ ಸಮಸ್ತ ಸಂಸ್ಥಾನಗಳ ಆಯಾ ಪಟ್ಟಣಗಳಲ್ಲಿದ್ದ ಯಹೂದ್ಯರು ತಮಗೆ ಕೇಡು ಬಯಸಿದವರಿಗೆ ವಿರೋಧವಾಗಿ ಕೈ ಎತ್ತುವುದಕ್ಕೆ ಕೂಡಿಕೊಂಡಾಗ ಯಾರೂ ಅವರೆದುರಿನಲ್ಲಿ ನಿಲ್ಲಲಿಲ್ಲ ಅದರಿಂದ ಎಲ್ಲ ಜನಾಂಗದವರಿಗೆ ಭಯ ಉಂಟಾಗಿತ್ತು ಇದಲ್ಲದೆ ಅರಮನೆಯಲ್ಲಿ ಮೋರ್ದಿಕೈಯ ಪ್ರಾಬಲ್ಯವೂ ಹೆಚ್ಚಾಗುತ್ತಾ ಬಂದ ಹಾಗೆಲ್ಲ ಅವನ ಸುದ್ದಿಯು ಸಕಲ ಸಂಸ್ಥಾನಗಳಲ್ಲಿಯೂ ಹಬ್ಬಿದ್ದರಿಂದ ಸರ್ವ ಸಂಸ್ಥಾನಾಧಿಕಾರಿಗಳು ಉಪರಾಜರು ದೇಶಾಧಿಪತಿಗಳು ಇತರ ರಾಜೋದ್ಯೋಗಸ್ಥರು ಅವನಿಗೆ ಹೆದರಿ ಯಹೂದ್ಯರಿಗೆ ಸಹಾಯಕರಾದರು ಹೀಗೆ ಯಹೂದ್ಯರು ತಮ್ಮ ಎಲ್ಲಾ ವೈರಿಗಳನ್ನು ಸೋಲಿಸಿ ಕತ್ತಿಯಿಂದ ಹೊಡೆದು ಕೊಂದು ನಿರ್ನಾಮಗೊಳಿಸಿದರು ತಮ್ಮ ಹಗೆಗಳನ್ನು ಇಷ್ಟವಿದ್ದಂತೆ ಮಾಡಿದರು ಅವರು ಶೂಷನ್ ಕೋಟೆಯಲ್ಲೇ ಐನೂರು ಮಂದಿಯನ್ನು ಕೊಂದುಬಿಟ್ಟರು ಹತರಾದವರಲ್ಲಿ ವರ್ಷದಾಂತ ದಲ್ಫೋನ್ ಅಸ್ಪಾತ ಪೋರಾತ ಅದಲ್ಯ ಅರಿದಾತ ಪರ್ಮಷ್ಟ ಅರಿಸೈ ಅರಿದೈ ವೈಜಾತ ಎಂಬವರಿದ್ದರು ಇವರು ಯಹೂದ್ಯರನ್ನು ದೇಶಿಸುತ್ತಿದ್ದ ಹಮ್ಮೆದಾತನ ಮಗನಾದ ಹಾಮಾನನ ಹತ್ತು ಮಂದಿ ಮಕ್ಕಳು ಇಷ್ಟು ಮಂದಿಯನ್ನು ಕೊಂದರೂ ಯಹೂದ್ಯರು ಸುಲಿಗೆಗೆ ಹಾಕಲಿಲ್ಲ ಆ ದಿವಸ ಶೂಶನ್ ಕೋಟೆಯಲ್ಲಿ ಹತರಾದವರ ಸಂಖ್ಯೆಯು ಅರಸನಿಗೆ ತಿಳಿದು ಬಂದಾಗ ಅರಸನು ಎಸ್ತೆರ್ ರಾಣಿಗೆ ಯಹೂದ್ಯರು ಶೂಷನ್ ಕೋಟೆಯಲ್ಲೇ ಐನೂರು ಮಂದಿಯನ್ನು ಹಾಮಾನನ ಹತ್ತು ಮಂದಿ ಮಕ್ಕಳನ್ನು ಸಂಹರಿಸಿಬಿಟ್ಟಿದ್ದಾರೆ ಉಳಿದ ರಾಜಸಂಸ್ಥಾನಗಳಲ್ಲಿ ಎಷ್ಟೋ ಮಂದಿ ಹತರಾಗಿರಬಹುದು ನಿನ್ನ ವಿಜ್ಞಾಪನೆ ಇನ್ನು ಯಾವದಿದ್ದರೂ ನೆರವೇರುವುದು ನೀನು ಏನು ಕೇಳಿಕೊಂಡರೂ ಕೊಡುವೆನು ಎಂದು ಹೇಳಿದನು ಅದಕ್ಕೆ ಎಸ್ತೆರಳು ಅರಸನ ಇಷ್ಟವಿದ್ದರೆ ನಾಳೆಯೂ ಇಂದಿನ ರಾಜ್ಯಾಜ್ಞೆಯ ಪ್ರಕಾರ ಮಾಡುವುದಕ್ಕೂ ಹಾಮಮನ ಹತ್ತು ಮಂದಿ ಮಕ್ಕಳ ಶವಗಳನ್ನು ಗಲ್ಲಿಗೆ ಹಾಕುವುದಕ್ಕೂ ಯಹೋದ್ಯರಿಗೆ ಅಪ್ಪಣೆಯಾಗಬೇಕು ಎಂದು ಬೇಡಿಕೊಳ್ಳಲು ಅರಸನು ಹಾಗೆ ಮಾಡುವುದಕ್ಕೆ ಅಪ್ಪಣೆ ಕೊಟ್ಟನು ಕೂಡಲೇ ಈ ಸಂಬಂಧವಾದ ರಾಜಾಜ್ಞೆಯು ಶೂಷನ್ ಕೋಟೆಯಲ್ಲಿ ಪ್ರಕಟವಾಯಿತು ಮತ್ತು ಹಾಮಾನನ ಹತ್ತು ಮಂದಿ ಮಕ್ಕಳನ್ನು ಗಲ್ಲಿಗೆ ಹಾಕಿದರು ಶೂಷನಿನ ಯಹೂದ್ಯರು ಪಾಲ್ಗುನ ಮಾಸದ ಹದಿನಾಲ್ಕನೆಯ ದಿನದಲ್ಲೂ ಕೂಡಿಕೊಂಡು ಅಲ್ಲಿ ಮುನ್ನೂರು ಮಂದಿಯನ್ನು ಕೊಂದರು ಆದರೆ ಕೊಳ್ಳೆಗೆ ಕೈ ಹಾಕಲಿಲ್ಲ ಅದೇ ಮೇರೆಗೆ ರಾಜ ಸಂಸ್ಥಾನಗಳಲ್ಲಿದ್ದ ಯಹೂದ್ಯರು ತಮ್ಮ ವಿರೋಧಿಗಳ ಕಾಟವನ್ನು ನಿಲ್ಲಿಸಿ ಪ್ರಾಣ ರಕ್ಷಿಸಿಕೊಳ್ಳುವುದಕ್ಕಾಗಿ ಕೂಡಿಕೊಂಡು ಎದ್ದು ತಮ್ಮ ಹಗೆಗಳಲ್ಲಿ ಎಪ್ಪತ್ತೈದು ಸಾವಿರ ಮಂದಿಯನ್ನು ಸಂಹರಿಸಿದರು ಆದರೆ ಸುಲಿಗೆ ಮಾಡುವುದಕ್ಕೆ ಕೈ ಹಾಕಲಿಲ್ಲ ಇದು ಪಾಲ್ಗುನ ಮಾಸದ ಹದಿಮೂರನೆಯ ದಿನದಲ್ಲಿ ನಡೆಯಿತು ಅವರು ಹದಿನಾಲ್ಕನೆಯ ದಿನದಲ್ಲಿ ವಿಶ್ರಮಿಸಿಕೊಂಡು ಆ ದಿವಸವನ್ನು ಉತ್ಸವ ಭೋಜನ ದಿನವನ್ನಾಗಿ ಆಚರಿಸಿದರು ಆದರೆ ಶೂಷನಿನ ಯಹೂದ್ಯರು ಹದಿಮೂರನೆಯ ಮತ್ತು ಹದಿನಾಲ್ಕನೆಯ ದಿನಗಳಲ್ಲಿ ವೈರಿಗಳನ್ನು ಒದಿಸುವುದಕ್ಕೆ ಕೂಡಿಕೊಂಡಿದ್ದರಿಂದ ಹದಿನೈದನೆಯ ದಿನದಲ್ಲಿ ವಿಶ್ರಮಿಸಿಕೊಂಡು ಆ ದಿನವನ್ನು ಉತ್ಸವ ಭೋಜನ ದಿನವನ್ನಾಗಿ ಆಚರಿಸಿದರು ಆದ್ದರಿಂದ ಪೌಳಿಗೋಡೆಯಿಲ್ಲದ ಹಳ್ಳಿಪಳ್ಳಿಯ ಯಹೂದ್ಯರು ಪಾಲ್ಗುನ ಮಾಸದ ಹದಿನಾಲ್ಕನೆಯ ದಿನವನ್ನು ನಗರಗಳ ಯಹೂದ್ಯರು ಹದಿನೈದನೆಯ ದಿನವನ್ನು ಶುಭ ದಿವಸವೆಂದು ಆಚರಿಸಿ ಉತ್ಸವ ಭೋಜನ ಮಾಡಿ ಒಬ್ಬರಿಗೊಬ್ಬರು ಭೋಜನ ಭಾಗಗಳನ್ನು ಕಳುಹಿಸುತ್ತಾರೆ ಮೋರ್ದೆಕೈಯು ಎಸ್ತಿರಳು ಪೂರಿಂ ಹಬ್ಬದ ಆಚರಣೆಯ ವಿಷಯ ಬರೆದ ಪತ್ರಗಳು ಮೋರ್ದಿಕೆಯು ಸಮೀಪದಲ್ಲಿಯೂ ದೂರದಲ್ಲಿಯೂ ಇದ್ದ ಅಹಶ್ವೇ ರೋಚನ ಎಲ್ಲಾ ಸಂಸ್ಥಾನಗಳ ಯಹೋದಿಯರಿಗೆ ಪತ್ರಗಳ ಮುಖಾಂತರ ತಿಳಿಯಪಡಿಸಿದ ಸಂಗತಿಗಳು ಪ್ರತಿ ವರ್ಷವೂ ಪಾಲ್ಗುನ ಮಾಸದ ಹದಿನಾಲ್ಕನೆಯ ಮತ್ತು ಹದಿನೈದನೆಯ ದಿನಗಳನ್ನು ಉತ್ಸವ ದಿನಗಳನ್ನಾಗಿ ಆಚರಿಸುವುದು ಶಾಶ್ವತ ನಿಯಮ ಎಂದೆನಿಸಬೇಕು ಆ ದಿನಗಳಲ್ಲಿ ಯಹೋದಿಯರಿಗೆ ಶತ್ರು ಪೀಡೆ ತಪ್ಪಿ ವಿಶ್ರಾಂತಿಯುಂಟಾಯಿತು ಆ ತಿಂಗಳಿನಲ್ಲಿ ಸಂತಾಪವು ಪರಿಹಾರವಾಗಿ ಅವರಿಗೆ ಸಂತೋಷವುಂಟಾಯಿತು ದುಃಖವು ಹೋಗಿ ಸುಖ ಕಾಲವು ಬಂತು ಆದ್ದರಿಂದ ಅವರು ಆ ದಿನಗಳಲ್ಲಿ ಉತ್ಸವ ಭೋಜನ ಮಾಡಿ ಒಬ್ಬರಿಗೊಬ್ಬರು ಭೋಜನ ಭಾಗಗಳನ್ನು ಕಳುಹಿಸಿ ಬಡವರಿಗೆ ದಾನಧರ್ಮ ಮಾಡಬೇಕು ಯಹೂದ್ಯರು ಮೋರ್ದೆಕೈಯ ಪತ್ರದಲ್ಲಿ ನಿರೂಪಿತವಾದದ್ದನ್ನು ಸ್ವೀಕರಿಸಿ ಆ ವರುಷದಲ್ಲಿ ನಡೆದ ಉತ್ಸವವು ತಮ್ಮಲ್ಲಿ ವಾರ್ಷಿಕೋತ್ಸವವಾಗಬೇಕೆಂದು ಗೊತ್ತು ಮಾಡಿಕೊಂಡರು ಎಲ್ಲಾ ಯಹೂದ್ಯರನ್ನು ದ್ವೇಷಿಸುತ್ತಿದ್ದ ಅಗಾಗನ ವಂಶದವನು ಹಮ್ಮೆದಾತನ ಮಗನೂ ಆದ ಹಾಮಾನನು ಯಹೂದ್ಯರನ್ನು ಸಂಹರಿಸಬೇಕೆಂದು ನಿರ್ಣಯಿಸಿಕೊಂಡು ಅವರನ್ನು ತಳಮಳಗೊಳಿಸಿ ಹಾಳು ಮಾಡುವುದರ ವಿಷಯವಾಗಿ ಪೋರನ್ನು ಅಂದರೆ ಚೀಟನ್ನು ಹಾಕಿಸಿದನಲ್ಲ ಇದು ಅರಸನ ಮುಂದೆ ಬಂದಾಗ ಅವನು ಹಾಮಾನನು ಯಹೂದ್ಯರಿಗೆ ವಿರೋಧವಾಗಿ ಕಲ್ಪಿಸಿದ ಕುತಂತ್ರವು ಅವನ ತಲೆಯ ಮೇಲೆಯೇ ಬರಲಿ ಅವನನ್ನೂ ಅವನ ಮಕ್ಕಳನ್ನು ಗಲ್ಲಿಗೆ ಹಾಕಬೇಕೆಂದು ಅಪ್ಪಣೆ ಮಾಡಿದನಷ್ಟೇ ಆ ಪೋರ್ ಎಂಬ ಶಬ್ದದ ಆಧಾರದಿಂದ ಆ ದಿನಗಳಿಗೆ ಪೋರಿಂ ಎಂಬ ಹೆಸರಾಯಿತು ಯಹೋದ್ಯರು ಆ ಪತ್ರದ ಮಾತುಗಳನ್ನು ಅವುಗಳ ಸಂಬಂಧವಾಗಿ ತಾವೇ ಅನುಭವಿಸಿದ್ದನ್ನು ತಮಗೆ ಸಂಭವಿಸಿದ್ದನ್ನು ಮನಸ್ಸಿಗೆ ತೆಗೆದುಕೊಂಡು ಪ್ರತಿ ವರ್ಷವೂ ಆ ಎರಡು ದಿವಸಗಳನ್ನು ಅವುಗಳ ವಿಷಯವಾದ ಶಾಸನದ ಪ್ರಕಾರ ನೇಮಿತವಾದ ಕಾಲದಲ್ಲಿ ಆಚರಿಸುವುದು ತಮ್ಮಲ್ಲಿಯೂ ತಮ್ಮ ಸಂತಾನದವರಲ್ಲಿಯೂ ತಮ್ಮೊಂದಿಗೆ ಕೂಡಿಕೊಳ್ಳುವವರಲ್ಲಿಯೂ ಮೀರಕೂಡದ ಪದ್ದತಿ ನಿಯಮಗಳಾಗಬೇಕೆಂದು ಯುಗ ಯುಗಾಂತರಗಳಲ್ಲಿ ಎಲ್ಲಾ ಗೋತ್ರ ಸಂಸ್ಥಾನ ನಗರಗಳವರು ಈ ದಿನಗಳನ್ನು ನೆನಪು ಮಾಡಿಕೊಂಡು ಆಚರಿಸಬೇಕೆಂದು ಈ ಪೋರಿಂ ಹಬ್ಬವು ಯಹೂದ್ಯರಲ್ಲಿ ಎಂದೂ ಹೋಗಬಾರದು ಅದರ ಜ್ಞಾಪಕವು ಅವರ ಸಂತಾನದವರಲ್ಲಿ ಅಳಿದು ಹೋಗಲೇಬಾರದು ಎಂದು ಗೊತ್ತು ಮಾಡಿಕೊಂಡರು ಇದಲ್ಲದೆ ಅಬಿಹೈಲನ ಮಗಳಾದ ಎಸ್ತೆ ರಾಣಿಯು ಅಧಿಕಾರಯುಕ್ತಳಾಗಿ ಫೋರಿಂ ಸಂಬಂಧವಾದ ಆ ಎರಡನೆಯ ಶಾಸನವನ್ನು ದೃಢಪಡಿಸುವುದಕ್ಕೋಸ್ಕರ ಯಹೂದ್ಯನಾದ ಮೋರ್ದೆಕೈ ಸಹಾಯದಿಂದ ಪತ್ರಗಳನ್ನು ಬರೆದಳು ಅವನು ಅಹಶ್ವಿ ರೋಶನ ರಾಜ್ಯದ ನೂರಿಪ್ಪತ್ತೇಳು ಸಂಸ್ಥಾನಗಳಲ್ಲಿದ್ದ ಯಹೂದ್ಯರೆಲ್ಲರಿಗೂ ಕಳುಹಿಸಿದನು ಆಕೆಯು ದಯಾಸತ್ಯತೆಗಳುಳ್ಳ ಮಾತುಗಳಿಂದ ಆ ಪತ್ರಗಳಲ್ಲಿ ಯಹೂದ್ಯರು ತಮ್ಮಲ್ಲಿಯೂ ತಮ್ಮ ಸಂತಾನದವರಲ್ಲಿಯೂ ಉಪವಾಸ ಪ್ರಲಾಪ ದಿನಗಳನ್ನು ಪ್ರತಿ ವರ್ಷ ತಪ್ಪದೇ ಆಚರಿಸಬೇಕೆಂದು ತಾವೇ ಗೊತ್ತು ಮಾಡಿಕೊಂಡ ಪ್ರಕಾರ ಈ ಪೋರಿಂ ದಿನಗಳನ್ನು ನನ್ನ ಮತ್ತು ಯಹೂದ್ಯನಾದ ಮೋರ್ದೆಕೆಯ ನಿರೂಪದಂತೆ ಪ್ರತಿವರ್ಷ ತಪ್ಪದೇ ನಿಯಮಿತವಾದ ಕಾಲದಲ್ಲಿ ಆಚರಿಸಬೇಕು ಎಂದು ಬರೆದಿದ್ದಳು ಎಸ್ತೆರಳ ಆ ನಿರೂಪವು ಪೋರಿಂ ಹಬ್ಬವನ್ನು ಸ್ಥಾಪಿಸಿತು ಆ ನಿರೂಪವು ಗ್ರಂಥದಲ್ಲಿ ಬರೆಯಲ್ಪಟ್ಟಿತು ಎಸ್ತೆರಳು ಅಧ್ಯಾಯ ಮೋರ್ದೆಕೆಯ ದೊಡ್ಡಸ್ತಿಕೆಯು ರೋಷ್ ರಾಜನು ತನ್ನ ರಾಜ್ಯಕ್ಕೆ ಸೇರಿರುವ ದೇಶಗಳಲ್ಲಿಯೂ ಸಮುದ್ರ ದ್ವೀಪಗಳಲ್ಲಿಯೂ ತೆರಿಗೆಯನ್ನು ಎತ್ತಿದನು ಅವನ ಬಲ ಪ್ರತಾಪಯುಕ್ತವಾದ ಕೃತ್ಯಗಳು ಅವನ ಅನುಗ್ರಹದಿಂದ ಮೋರ್ದಕೆಗೆ ಪ್ರಾಪ್ತವಾದ ದೊಡ್ಡಸ್ತಿಕೆಯ ವಿವರವು ಮೇದ್ಯ ಮತ್ತು ಫಾರಸಿಯ ರಾಜಕಾಲ ವೃತ್ತಾಂತ ಗ್ರಂಥದಲ್ಲಿ ಬರೆದಿರುತ್ತವೆ ಯಹೂದ್ಯನಾದ ಆ ಮೋರ್ದಕೆಯಾದರೂ ರಾಜ್ಯದಲ್ಲಿ ಅರಸನಾದ ಅಹ್ವ ರೋಶನಿಗೆ ದ್ವಿತೀಯ ಸ್ಥಾನದವನು ಯೂದ್ಯರಲ್ಲಿ ಸನ್ಮಾನಿತನು ತನ್ನ ಬಂಧುಜನ ಸಮೂಹಕ್ಕೆ ಪ್ರೀತಿಪಾತ್ರನು ಸ್ವಜನರ ಹಿತಚಿಂತಕನು ಸ್ವಕುಲದವರಿಗೋಸ್ಕರ ಸುಖ ಪ್ರಾರ್ಥನಾಪರನು ಆಗಿದ್ದನು